ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಪ್ರಾಸಿಕ್ಯೂಷನ್ ವಾದ ವಿವಾದದ ಪ್ರಕಾರ ಸನ್ನಿವೇಶಗಳ ಸಾಕ್ಷಾಧಾರದಿಂದ ಬಸಪ್ಪನ ಕೊಲೆಯನ್ನು ನಟರಾಜನೇ ಮಾಡಿರುವನೆಂದು ರುಜುವಾತಾಗಿದೆ. ಈ ಕೊಲೆ ಅಪರಾಧಕ್ಕಾಗಿ ಇಂಡಿಯನ್ ಪೀನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ನಟರಾಜನಿಗೆ ಮರಣದಂಡನೆ ವಿಧಿಸಲಾಗಿದೆ.
ಗಾಂಧರ್ವ ವಿಧಿಯಂತೆ ಹೂಮಾಲೆ ತಂದು
ಮಹಿಳೆಯರೇ, ನಮ್ಮ ಅಧ್ಯಕ್ಷಣೆಯವರು ಸ್ತ್ರೀಗೆ ಸಮಾಜದಲ್ಲಿ ಸ್ವಾತಂತ್ರ್ಯ ಏಕೆ ಬೇಕು ಎಂಬ ವಿಚಾರವಾಗಿ ಮಾತನಾಡಲು ನನಗೆ ಹೇಳಿದ್ದಾರೆ. ಅದನ್ನ ನಾನೇ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬ ಸ್ತ್ರೀಗೂ ಗೊತ್ತಿರೋ ವಿಚಾರವೇ. ದುಷ್ಯಂತ ಒಬ್ಬ ರಾಜ, ಅವನು ಶಕುಂತಲೆಯನ್ನ ಪ್ರೇಮಿಸಿ ಮದುವೆ ಮಾಡಿಕೊಂಡು ಕೊನೆಗೆ ಎಂಥ ದ್ರೋಹ ಮಾಡ್ದ ಅನ್ನೋದನ್ನ ನೀವೀಗ ತಾನೇ ನೋಡಿದ್ರಿ. ಇವನು ಒಬ್ಬ ಗಂಡು, ಅವನು ನೆನಪಿನಲ್ಲಿ ಮೈ ಮರೆತಿರುವಾಗ ಯಾರೋ ದೂರ್ವಾಸ ಮುನಿಯಂತೆ ಬರ್ತಿದ್ದ ಹಾಗೆ ತನಗ್ ಗೌರವ ತೋರಿಸ್ಲಿಲ್ಲ ಅಂತ ಕೆಂಗಣ್ಣು ಮಾಡ್ಕೊಂಡು ಹಿಂದೆ ಮುಂದೆ ನೋಡದೆ ಶಾಪ ಕೊಟ್ಟೇ ಬಿಟ್ಟ. ಇವನೂ ಒಬ್ಬ ಗಂಡು. ಇಂಥ ಸ್ವಾರ್ಥಿಗಳೆನಿಸಿದ ಗಂಡಸರಿರೋ ಸಮಾಜದಲ್ಲಿ ಸ್ತ್ರೀಗೆ ಸಮಾನ ಸ್ಥಾನ ಎಲ್ಲಿ ದೊರಕುತ್ತೆ? ಇವ್ರು ಮಾಡೋ ಅನಾಹುತಗಳಿಗೆ ಅಟ್ಟಹಾಸಗಳಿಗೆ ತಲೆ ಕೊಡೋರು ಯಾರು? ಹೆಣ್ಣು, ಹೆಣ್ಣು ಇದನ್ನ ಮೊದಲು ಹೋಗಲಾಡಿಸ್ಬೇಕು. ನಾವು ಗಂಡಸನ್ನ ಎದುರಿಸಿ ನಾವು ನಿಮ್ಮ ಹಾಗೆ ಸ್ವತಂತ್ರರು, ನಮಗೂ ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತ ಹೋರಾಡಿ ಅದನ್ನ ನಾವು ಪಡಿಬೇಕು. ಹೆಂಡತಿ ಅನ್ನೋ ಹೆಸರಿನಲ್ಲಿ ಗಂಡನ ಗುಲಾಮನಾಗೋ ಕಥೆನ ಕಡೆಗಾಣಿಸ್ಬೇಕು. ಇದೇ ನನ್ನ ಗುರಿ. ಇದು ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀರಿ, ನಾನು ಸಾಯೋವರೆಗೂ ಗಂಡಿನ ಗುಲಾಮನಾಗದೆ ಈ ಸ್ತ್ರೀ ಸಮಾಜದ ಏಳಿಗೆಗಾಗಿ ದುಡಿತೀನಿ ಹೊರತು ಮದುವೆ ಆಗಲ್ಲ, ಖಂಡಿತ ಮದುವೆ ಆಗೋದಿಲ್ಲ. ನಾನು ಮೊದಲೇ ತಿಳಿಸಿದಂತೆ ಈ ಸಮಾಜದ ಏಳಿಗೆಗಾಗಿ 25,000 ರೂಪಾಯಿ ಚೆಕ್ ಅನ್ನ ನನ್ನ ಪ್ರಥಮ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷನೆಯವರು ಸ್ವೀಕರಿಸಬೇಕು. ಕಂಗ್ರಾಚುಲೇಷನ್ ವಸಂತ, ನಿನ್ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ಕಾಳಿದಾಸ ವರ್ಣಿಸಿದಾಗೆ ಸಾಕ್ಷಾತ್ ಶಕುಂತಲೆ ಭೂಮಿಗೆ ಬಂದಾಗಿತ್ತು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ಸ್ವಾಮಿ. ಬನ್ನಿ ಬನ್ನಿ ಹೋಗೋಣ. ಇಲ್ಲ ಸ್ವಾಮಿ, ನಮ್ ಫ್ರೆಂಡ್ಸ್ ಎಲ್ಲ ಇದಾರೆ, ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ, ನೀನ್ ಟ್ಯಾಕ್ಸಿ ನಂತ. ಹಾಗೇನ ಪರವಾಗಿಲ್ಲ, ಪರವಾಗಿಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಓ ಹೀಗೆ ವಸಂತಮ್ಮನವ್ರು ಬರದೆ ನಾವು ಊಟ ಮಾಡಲಾಗಿಲ್ಲ.
ಊಟ ಮಾಡದೆ ನಿದ್ದೆ ಮಾಡೋ ಹಾಗಿಲ್ಲ, ನಿದ್ದೆ ಮಾಡದೆ ಕಣ್ಮುಚ್ಚ ಹಾಗಿಲ್ಲ. ಇನ್ನು 5 ನಿಮಿಷದಲ್ಲಿ ಇವನು ಊಟ ಮಾಡಿದ್ರೆ ಇಲ್ಲೇ ಬಿದ್ದು ಸತ್ತು ಹೋಗ್ತಾನಂತೆ. ಹಂಗಾದ್ರೆ ಇವ್ ಸತ್ತಾಗ ಯಾಕೆ ಅಂತೀಯೋ? ಈಗ ನಮ್ಮ ಅಮ್ಮವರು ಯಾವ ಮೀಟಿನಾಗ ಭಾಷಣ ಬಿಗಿತಾವ್ರು, ಏಟೊತ್ತು ಬತ್ತಾರೋ, ಯಾರು ಕಂಡವ್ರೆ? ಕೋಳಿ ಬಿರಿಯಾನಿ ತಿಂದೆ ಅವನ್ ಸಾಯೋದಿಲ್ವಂತೆ. ಓಹೋ, ಕೋಳಿ ಕೂಗೋಕ್ ಅವ್ರು ಬಂದ್ರು ಸರಿ ಊಟ ಮಾಡಿ ಅವ್ನು ಸಾಯೋದಂತೆ. ಯಾರು ನೋಡಿರಬಾರ್ದು, ಕೇಳಿರಬಾರ್ದು, ಆಶ್ಚರ್ಯ ಪಡಬೇಕು ಅಂತ ಮದುವೆ ಮಾಡ್ಬೇಕು ನನ್ನ ಮೊಮ್ಮಗಳಿಗೆ. ಬರೀ ಬಾಯಿ ಮಾತಿನಲ್ಲೇ ಹೇಳ್ತಿದ್ರೆ ಹೇಗೆ? ಅದಕ್ಕಿಂತ ಪ್ರಯತ್ನ ಪಡಬೇಡ್ರಿ. ನಾನು ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಂಡ್ಯಾ ಗೌರಮ್ಮ? ಯೋಚನೆ ಮಾಡಿದ್ದೀನಿ, ವರ ಯಾರು ಅಂತಲೂ ಅನ್ಕೊಂಡಿದ್ದೀನಿ. ಮತ್ತ್ಯಾಕೆ ನಿಧಾನ? ಅವಳು ಒಪ್ಕೋಬೇಕಲ್ಲಮ್ಮ. ಅಯ್ಯೋ, ನೀವು ಪಟ್ಟಿ ಹಿಡಿದು ಕೂತ್ರೆ ಒಪ್ಕೊಂಡೇ ಒಪ್ಕೊಳ್ತಾಳೆ. ಅದಿರ್ಲಿ, ವರ ಯಾರು? ಗಂಜುಡೇನ್ ಮಗ ಸ್ವಾಮಿ. ಯಾಕಂತೀಯೋ, ಅವನ್ ಯಾವಾಗಲೂ ಅವಳ ಜೊತೆಲೇ ಇರ್ತಾನೆ. ಒಂದ್ ವೇಳೆ ಅವಳ ಮನಸ್ಸಿನಲ್ಲಿ ಇದ್ರೂ ಇರಬಹುದು. ನೂರು ವರ್ಷ ಆಯ್ತು ಕಣಮ್ಮ, ಇಷ್ಟು ಹೊತ್ತು ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ನನ್ನ ವಿಷಯ ಅದೇನದು? ಏನಿಲ್ಲಮ್ಮ, ನಿನ್ನ ನನ್ನ ನೀ ಇನ್ನು ಊಟನೆ ಮಾಡಿಲ್ವಲ್ಲ ಪಾಪ ಮಗು, ಎಷ್ಟು ತಸ್ಕೊಂಡಿರುತ್ತೋ ಏನೋ, ಇನ್ನೂ ಮನೆಗೆ ಬರಲಿಲ್ವಲ್ಲ ಅಂತ ಮಾತಾಡ್ತಾ ಇದ್ವಿ ಅಷ್ಟೇ. ಹೋಗಮ್ಮ, ಬಟ್ಟೆ ಬದಲಾಸಿ ಊಟ ಬರುತ್ತೆ. ಓಕೆ ತಾತ. ನೋಡ್ದ ಗೌರಮ್ಮ, ಮದುವೆ ಅಂತ ಹೇಳೋದಕ್ಕೆ ಹೋದೆ, ಮಾತ್ ಗಂಟ್ಲಿಂದ ಹೊರಗೆ ಬರ್ಲಿಲ್ಲ. ಭಯ ಬಂದ್ಬಿಡ್ತಲ್ವೇ ಅಪ್ಪ ಅವ್ರೆ? ಭಯ ಅಲ್ಲ ಅಮ್ಮ, ಅದು ಅದೊಂಥರ ಪ್ರೀತಿ. ಅವಳ ಮನಸ್ಸು ಕಿಂಚಿತ್ ನೋವಾದ್ರೂ ನನಗೆ ಸಹಿಸೋದಕ್ಕೆ ಆಗೋದಿಲ್ಲ ಅಮ್ಮ. ಗೌರಮ್ಮ, ನಡಿ, 11 ಗಂಟೆ ಆಯ್ತು, ಇನ್ನು ಊಟಕ್ಕೋಡೋಣ. ನಡಿ. ಮೆಣಸಿನ ಪುಡಿ ಬಿದ್ದಾಗ ಆಡ್ತಾಳೆ. ನೀನು ಇವಳ ಹತ್ರ ಮದುವೆ ವಿಷಯ ಮಾತಾಡಿ ಅಂತ ನನಗೆ ಹೇಳ್ತೀಯ? ಓಹೋ, ಈ ಕಿತಾಪತಿ ಎಲ್ಲ ನಿಂದ ಗೌರಮ್ಮ. ಅಲ್ಲ ಗೌರಮ್ಮ, ನೀನ್ ಮದುವೆ ಮಾಡ್ಕೊಂಡಿಯಲ್ಲ, ಏನ್ ಸುಖಪಟ್ಟೆ? ನಿನ್ನ ಗಂಡ ಅನ್ಸ್ಕೊಂಡವನು ನಡು ನೀರಲ್ಲಿ ಕೈ ಬಿಟ್ಟು ಓಡ ಹುಟ್ಟದ? ಏನೋ ತಾತ ದೊಡ್ಡ ಮನಸ್ಸು ಮಾಡಿ ನಿನಗೆ ಆಶ್ರಯ ಕೊಡದೆ ಹೋಗಿದ್ರೆ ನಿನ್ ಗತಿ ಏನಾಗೋದು? ನಿನ್ನ ಸಾಕ್ಲಾರ್ದೆ ಓಡೋದ್ರೆ ನಿನ್ ಗಂಡನ ಏನ್ ತಾತ? ಸರಿಯಮ್ಮ. ಬೇಡಮ್ಮ ಬೇಡ, ಆ ಮಾತು ನಿನ್ ಬಾಯಿಂದ ಬರಬಾರ್ದು. ತಾಳಿ ಕಟ್ಟಿದ ಗಂಡ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವರೇ ದೇವರು ಅಲ್ವೇ ಅಪ್ಪ ಅವರೇ? ಸತ್ಯ ಕಣಮ್ಮ. ಸತ್ಯ ಹಾಗೆ ದೇವಂತ ಸಾಕ್ಷಿಯಂತೆ. ಅಲ್ಲ ಗೌರಮ್ಮ, ನೀನ್ ಒಬ್ಬರ ಕಥೆ ಹೀಗೆ ಅಂತ ಪರವಾಗಿಲ್ಲ ಅಲ್ವಲ್ಲ, ನಮ್ಮ ಭಾರತದಲ್ಲಿ ಮುಕ್ಕಾಲು ವಾಸಿ ಹೆಂಗಸರ ಕಥೆ ಎಲ್ಲ ಇಷ್ಟೇ ಇದೆ. ಅವನೆಂಥ ಕಟ್ಟಕಿನೇ ಆಗಲಿ, ಪ್ರೀತಿ ವಿಶ್ವಾಸ ಇಲ್ಲದೆ ಇರೋರೇ ಆಗಲಿ, ಒಂದು ತುತ್ತ ಅನ್ನಾನೂ ಹಾಕೋ ಗತಿ ಇಲ್ಲದೆ ಇರೋನೇ ಆಗಲಿ, ಗಂಡ ಅನ್ನಿಸ್ಕೊಂಡವನು ಹೆಣ್ಣಿಗೆ ದೇವ್ರು. ಇದು ನ್ಯಾಯನಾ ತಾತ? ನ್ಯಾಯ ಕಣಮ್ಮ, ಹೆಣ್ಣಿಗೊಂದು ಗಂಡು ದಿಕ್ಕು ಬೇಕೇ ಬೇಕು. ಇದು ಇವತ್ತು ನೆನ್ನೆದಲ್ಲ ಅಮ್ಮ, ಕಾಲ ಕಾಲದಿಂದ ಬಂದಿರೋದು. ನೀನು ಒಂದು ಮದುವೆ ಮಾಡ್ಕೊಂಡು ಆಯ್ತಮ್ಮ, ಊಟ ಮಾಡ. ಏನಪ್ಪ ಚೆನ್ನಾಗಿದ್ಯಾ? ಊಟ ಗಿಟ ಎಲ್ಲ ಸರಿಯಾಗಿ ನಡೀತಿದೆ ತಾನೆ? ನಿನ್ ಒಳ್ಳೆ ಗುಣ ನಡತೆ ಎಲ್ಲ ನೋಡ್ತಾ ಇದ್ರಿ, ನನಗೆ ಹೇಳ್ಬೇಕು ಅಂತ ಬಂದಿರೋದು ಹೇಳ್ದಾಗ ಮಾಡ್ತಾ ಇದ್ರಿ. ಏನ್ ಮಾಡೋದು ನಟರಾಜ, ನಮಗೆ ಖೈದಿಗಳಲ್ಲಿ ಚಿಕ್ಕವರು ದೊಡ್ಡವರು ಬಡವರು ಸಾಹುಕಾರು ಅನ್ನೋ ಭೇದ ಇಲ್ಲ. ನಿಮ್ಮ ವಿಷಯದಲ್ಲಿ ಹೈಕೋರ್ಟ್ ಅಪೀಲ್ ಹೋಗಾಯ್ತು, ಸುಪ್ರೀಂ ಕೋರ್ಟ್ಗೂ ಹೋಗಾಯ್ತು, ಮರ್ಸಿ ಪಿಟಿಷನ್ ಕೇಳಾಯ್ತು.
ಮನುಷ್ಯ ಪ್ರಯತ್ನ ಏನೇನಿದೆಯೋ ಎಲ್ಲ ಮಾಡಾಯಿತು. ನಿನಗೆ ನಾಡ ಬೆಳಿಗ್ಗೆ ಪಾಸಿ ಖಾಯಂ ಆಯ್ತು. ಅಮ್ಮ ಅಮ್ಮ ಪಾಸಿ ಖಾಯಂ ಸ್ವಾಮಿ ನಿಮ್ ತಮ್ಮ ಅಂತ ನನ್ನ ಬದುಕಿಸ್ಕೊಡಿ. ನಿಮ್ ಕಾಯ ಬೆಳಿಗ್ಗೆ ನನ್ನ ಬದುಕಿಸ್ಕೊಡಿ ಸ್ವಾಮಿ, ನನ್ನ ಬದುಕಿಸ್ಕೊಡಿ. ಅಯ್ಯಪ್ಪ ಅಯ್ಯಪ್ಪ ನಾನು ಸತ್ತಿದ್ರೆ ಏನಪ್ಪ ಮಾಡಲಿ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನಿನಗೆ ನಾನು ಏನು ಹೇಳಿಸ್ತಿದ್ದೀನಿ, ನಿನ್ನ ಕೊನೆ ಆಸೆ ಏನಿದ್ರೆ ಹೇಳಮ್ಮ, ನೆರವೇರಿಸ್ಕೊಡ್ತೀನಿ. ಒಳ್ಳೆ ಊಟ ತಿಂಡಿ ಏನಾದ್ರೂ ಮಾಡ್ತೀರಾ? ಊಟ ತಿಂಡಿ ಊಟ ತಿಂಡಿ ಇನ್ಯಾವುದೇ ಬೆಳೆಸ್ಕೊಳ್ಳೋದಕ್ಕೋಸ್ಕರ ನಾನು ಊಟ ತಿಂಡಿ ಮಾಡಲಿ. ನಿನ್ನ ಕೊನೆ ಆಸೆ ನೆರವೇರಿಸ್ಕೊಡೋದು ನಮ್ಮ ಕರ್ತವ್ಯ, ಏನಾದ್ರೂ ಇದ್ರೆ ಹೇಳಪ್ಪ. ಏನಿಲ್ಲ ಸರ್, ಏನಿಲ್ಲ ಸರ್. ನನ್ನ ಒಡಹುಟ್ಟ ತಬ್ಲಿ ತಂಗಿ ಒಬ್ಬಳಿದ್ದಾಳೆ ಸರ್, ದಯವಿಟ್ಟು ಅವಳನ್ನ ಕರೆಸ್ಕೊಟ್ರೆ ಕೊನೆ ಸಲ ಕಣ್ ತುಂಬ ಅವಳನ್ನ ನೋಡ್ಕೊಂಡ್ಬಿಡ್ತೀನಿ ಸರ್. ಸರಿಯಪ್ಪ, ತಕ್ಷಣ ಏರ್ಪಾಟ್ ಮಾಡಿ. ಸೀತಾರಾಮಯ್ಯ ಬನ್ನಿ. ಒಬ್ಬಳೇ ಯಾಕಪ್ಪ ಕಾಲ ಕಳೆಯೋದು ಅಂತಿದ್ದೆ, ಸದ್ಯ ಬಂದ್ರೆ ಅಲ್ಲ. ನೋಡಪ್ಪ ವೆಂಕಪ್ಪ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಿನ್ ಎಲ್ಲಾ ಕೆಲಸನು ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇನ್ನು ನೀನು ಆ ವಿಷಯವಾಗಿ ಏನೇನು ತಲೆ ಕೆಡಿಸ್ಕೋಬೇಡ. ಪುಣ್ಯ ಆತ್ಮ ಕಣಯ್ಯ, ನೀನು ಸಂತೋಷವಾಗಿ ಲೈಫ್ ಲೀಡ್ ಮಾಡೋದಕ್ಕೆ ದೇವ್ರು ಬೇಕಾದಷ್ಟು ಐಶ್ವರ್ಯ ಕೊಟ್ಬಿಟ್ಟಿದ್ದಾನೆ. ಈ ಐಶ್ವರ್ಯದ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಕೇಪಬಲ್ ಹ್ಯಾಂಡ್ ನಂಜುಂಡಯ್ಯ ಇದ್ದಾನೆ. ಪ್ರೀತಿ ಮಮತೆಯಿಂದ ನಿನ್ ಕುಣಿಸೋದಕ್ಕೆ ಮೊಮ್ಮಗಳಿದ್ದಾಳೆ. ಹರಟೆ ಹೊಡೆಯೋದಕ್ಕೆ ನೀವಿಬ್ರು ಆಪ್ತ ಸ್ನೇಹಿತರಿದ್ದೀರ, ಇನ್ನೇನೇ ಹಕ್ಕು ಬರುತ್ತೆ? ಅದು ನಿಜ, ಅದು ಎಲ್ಲ ಅವನ ಚಿತ್ತ. ಸಾವಿರ ರೂಪಾಯಿ ಏನಮ್ಮ, ಮೊನ್ನೆ ತಾನೆ 25,000 ರೂಪಾಯಿ ಚೆಕ್ಕಲು ಹೋದೆ, ಈಗ ಪುನಃ? ಅದು ಮಹಿಳಾ ಸಂಘಕ್ಕೆ ತಾತ, ಈ ಕೇಳ್ತಿರೋದು ಶ್ರೀ ಅನಾಥಾಶ್ರಮಕ್ಕೆ. ಅಪ್ಪಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನ್ನತ್ತೆ. ಎಷ್ಟು ಜನ ಹೆಂಗಸರು ಕೆಟ್ಟ ಗಂಡಸರಿಂದ ಮೋಸ ಹೋಗಿದ್ದಾರೆ ಗೊತ್ತಾ? ಬಹಳ ಅನ್ಯಾಯ, ಬಹಳ ಅನ್ಯಾಯ. ಕೊಡ್ತೀನಿಮ್ಮ ಕೊಡ್ತೀನಿ. ಹೇಳಿ ತಾತ. ಥ್ಯಾಂಕ್ ಯು. ಕೊಡಪ್ಪ ಕೊಡು, ನೀನ್ ಹೀಗೆ ಕೊಡ್ತಲೇ ಇರು, ಆ ಹುಡುಗಿ ಹಾಗೆ ತಗೊಂಡು ಹೋಗ್ತಲೇ ಇರ್ಲಿ. ಇದರ ಪರಿಣಾಮ ಏನ್ ಸೀತಾರಾಮಯ್ಯ? ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ವೆಂಕಪ್ಪ. ಒಳ್ಳೆ ಕಾರ್ಯಕ್ಕೆ ಸಹಾಯಕ್ಕೆ ಕೇಳುವಾಗ ನಾ ಹ್ಯಾಗಯ್ಯ ಇಲ್ಲ ಅಂತ ಹೇಳಿ. ನನ್ನ ಆಸ್ತಿ ಪಾಸ್ತಿನೆಲ್ಲ ಅವಳೇ ತಾನೇ ಅನುಭವಿಸೋಳು. ಅನುಭವಿಸ್ಲಿ, ಯಾರು ಬೇಡ ಅಂತಾರೆ? ಅದಕ್ಕೂ ಒಂದು ಲಿಮಿಟ್ ಇರ್ಬೇಕಲ್ವಾ ವೆಂಕಪ್ಪ? ನೋಡು, ನೀನು ಹೀಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ದಿನ ಹೀಗೆ ಅದಕ್ಕೆ 10,000, ಇದಕ್ಕೆ 20,000, ಇನ್ನೊಂದಕ್ಕೆ 1,00,000 ಅಂತ ಹೀಗೆ ಲಕ್ಷಗಟ್ಟಲೆ ದಾನ ಮಾಡ್ತಾ ಕೂತ್ರೆ ವೆಂಕಪ್ಪ, ನಾಳೆ ನಿನ್ನ ಮೊಮ್ಮಗಳು ಭಿಕ್ಷಾ ಬೇಡ್ಬೇಕಾಗುತ್ತೆ ನೋಡು. ಏನ್ ಸೀತಾರಾಮಯ್ಯ? ಹೌದು ವೆಂಕಪ್ಪ, ಇವತ್ತು ದಾನ ಮಾಡಿದ ಕೈ ನಾಳೆ ಬೇಡ್ಬೇಕಾಗತ್ತೆ. ಇವತ್ತು ಅನಾಥಾಶ್ರಮಕ್ಕೆ ಸಹಾಯ ಮಾಡಿದವಳು ನಾಳೆ ಅದೇ ಆಶ್ರಮದಲ್ಲಿ ಆಶ್ರಯ ಪಡಿಬೇಕಾಗುತ್ತೆ. ತುತ್ತನ್ನಕ್ಕೆ ಭಿಕ್ಷೆ ಬೇಕಾಗಿ ಬರುತ್ತೆ. ಸಾಕಪ್ಪ ಸಾಕು, ನಾ ಕೇಳಲಾರೆ. ನನ್ನ ಮೊಮ್ಮಗಳು ಕೊನೆಯ ತನಕ ಸುಖವಾಗಿರ್ಬೇಕು. ನೀವು ನನ್ನ ಆಪ್ತ ಸ್ನೇಹಿತರು, ಇದಕ್ಕೇನಾದ್ರೂ ಪರಿಹಾರ ಹೇಳ್ರಿ. ಪರಿಹಾರ ಅಷ್ಟೇ, ಅವಳ ಕತ್ತಿಗೂ ಒಂದು ತಾಳಿ ಬಿಗಿಸಿದ್ರೆ ಮುಗೀತು, ಅವಳಿಗೂ ಒಂದು ಗಂಡು ದಿಕ್ಕಾಯ್ತು, ನಿನ್ನ ಆಸ್ತಿನೂ ಉಳಿತು. ವೆಂಕಪ್ಪ, ಅವಳ ಆರೋ ರಾಗಕ್ಕೆಲ್ಲ ನೀನ್ ತಾಳ ಹಾಕ್ತಾ ಇದ್ರೆ ನಿನ್ನ ಆಸ್ತಿ ಎಲ್ಲ ಫೋಲ್ ಆಗುತ್ತೆ ನೋಡ್ಕೋ. ನೀನು ಮೊದಲೇ ಹಾರ್ಟ್ ಪೇಷಂಟ್, ಯಾವ ಹೊತ್ತಿಗೆ ಏನೋ ಹೇಗೋ ಅಲ್ಲ, ಹಾಗಾಗೋದು ಬೇಡ. ಎಲ್ಲ ಅವನ್ ಚಿತ್ತ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಒಂದು ಬಿಲ್ ಬರೆದು ಬಿಡು. ಬಿಲ್ಲೆ? ಹೌದಪ್ಪ, ನನ್ನ ಸಮಸ್ತ ಆಸ್ತಿ ಎಲ್ಲ ವಸಂತಾ ದೇವಿಗೆ ಸೇರ್ಬೇಕಾದ್ರೆ ಅವಳು ಮದುವೆ ಆದ್ರೆ ಮಾತ್ರ ಸೇರುತ್ತೆ. ಏನ್ ಸೀತಾರಾಮಯ್ಯ, ಸರಿಯಾದ ಯೋಚನೆ. Thank you.
ಅಂತೂ ಇಂತೂ ಏನೇನೋ ಹೇಳಿ ಆ ಮುದುಕನಿಗೆ ತಲೆ ಕೆಡಿಸಿ ದಾರಿ ತಂದಿದ್ದಾಯ್ತು. ನಿನ್ ಬುದ್ಧಿನೇ ಬುದ್ಧಿ ಕಣಯ್ಯ. ಸೀತಾರಾಮಯ್ಯ, ನಾನ್ ಹಾಕೋ ಪ್ಲಾನ್ ಎಲ್ಲ ನೀನೇ ಬುಗುರಿ, ನಾನೇ ಚಾಟಿ. ಆಡ್ಸು ಆಡ್ಸು ಅಪ್ಪಿತ್ತಗಳದ್ ಯಾವಾಗಪ್ಪ ನಿನ್ನ ತಲೆ ಬರ್ತಾಯ್ದ ಪಡ್ಕೊಂಡ್ರು ನಿನ್ನ ಬುದ್ಧಿಗೆ. ಆ ವಸಂತ ಅಟ್ರಾಕ್ಟ್ ಮಾಡೋದು, ನಿನ್ನ ದಾರಿಗೆ ಎಳ್ಕೊಳ್ಳೋ, ಇಂಥ ಗಂಡು ಬಿಟ್ರೆ ಬೇರೆ ಸಿಗೋಲ್ಲ ಅಂತ ಅವ್ರ ಬಾಯಿಗೆ ಹೇಳ್ಕೊಂತ ಸಾವಿರ ಸಲ ಹೊರ್ಕೊಂಡೆ. ಅಪ್ಪ ನೀನ್ ಸಾವಿರ ಸಲ ಹೊರ್ಕೊಂಡೆ, ನಾನು ಹತ್ತು ಸಾವಿರ ಸಲ ಬರ್ಕೊಂಡೆ. ಭಗೀರಥ ಪ್ರಯತ್ನನೇ ಮಾಡಿದೆ. ಅವಳ ಹಂಪೆ ಕಲ್ಲಿನ ಹತ್ತಾರ ಒಂದೇ ಕಡೆ ನಿಂತ್ಕೊಂಡು ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಬರಲ್ಲ, ನಾನೇನ್ ಮಾಡ್ಲಿ. ಅಪ್ಪ ನಾನ್ ಎಷ್ಟೆಷ್ಟೋ ಹೇಳಿ ನೋಡಿದೆ, ಆದ್ರೆ ಅವಳಿಗೆ ಲವ್ ಸೆಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಅಪ್ಪ ಈ ಮಾತು ಹೇಳಕ್ ನೀನ್ ನಾಚಿ ಆಗೋದೇನೋ. ಅಲ್ಲಯ್ಯ ಮೀನಿನ ಮರಿಗೆ ಹಿಂಗೆ ಹೇಳ್ಕೊಡ್ಬೇಕೇನೆಯ. ನೀವೇ ಹೇಳಿ ಸೀತಾರಾಮನವ್ರೆ. ಅಪ್ಪ ಅಪ್ಪ ಅವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ನೀನೇನಾದ್ರೂ ಹೇಳಪ್ಪ. ಹೇಳ್ತೀನಿ ಸ್ವಲ್ಪ ನಿಧಾನಿಸೋ. ಲೋ ಬರೀ ಇಂಟ್ರೆಸ್ಟೇ ಅಲ್ಲ, ಅವಳು ನೀನ್ ಹೇಳಿ ಕೇಳ್ಕೊಂಡು ಬಿದ್ರು ಹಾಗೆ ನಾನು ಮಾಡದೆ ಹೋದ್ರೆ ನನ್ನ ಹೆಸರು ನುಂಗಲಿ ನಂಗಲಿ ನಂಜುಂಡ ಇದೆ ಅಲ್ಲ. ನಂಜುಂಡಯ್ಯನವರೇ, ಅಪ್ಪ ಅವರ ಆಸೆ ನಮ್ಮ ವಸಂತಿನ ನಿಮ್ ಮಗ ಸ್ವಾಮಿಗೆ ಕೊಡ್ಬೇಕು ಅಂತ. ನೀವು ದೊಡ್ಡ ಮನ್ಸ್ ಮಾಡಿದ್ರೆ ಅವರ ಆತ್ಮಕ್ ಶಾಂತಿ ಆದ್ರೂ ಸಿಗುತ್ತೆ. ನನ್ ಮದುವೆ ಆಗೋದ್ರಿಂದಲೇ ತಾತನ ಆತ್ಮಕ್ ಶಾಂತಿ ಸಿಗುತ್ತೆ ಅನ್ಕೊಂಡ್ರೆ ಇಲ್ಲ, ನನ್ ಮದುವೆನೇ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ನಾನು ಸಾವಿರ ಸಲ ಹೇಳಿದ್ದೀನಿ. ಹಾಗಂದ್ರೆ ಆಗುತ್ತಮ್ಮ, ಯಾಕೆಂದ್ರೆ ನಿನ್ನ ಪ್ರೀತಿಯಿಂದ ಬೆಳೆಸಿದ ನಿನ್ನ ತಾತನ ಆಸೆಯನ್ನು ನೀನು ನೆರವೇರಿಸಲೇಬೇಕು. ಇಲ್ದಿದ್ರೆ ಅವರ ಆತ್ಮ ನರಕದಲ್ಲಿ ಬಿದ್ದು ವಿಲಿ 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 ಅಂತ ಒದ್ದಾಡ್ಬಿಡುತ್ತಮ್ಮ ಬಾಬಾ. ಈಗ ವಿಲಿ 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 ಅಂತ ಒದ್ದಾಡ್ತಿರೋದು ನಮ್ಮ ತಾತನ ಆತ್ಮ ಅಲ್ಲ, ನಿಮ್ಮ ಆತ್ಮ. ಇಲ್ನೋಡಿ ಇದೇ ಕೊನೆಯ ಮೊದಲು. ಇನ್ನೊಂದ್ಸಲ ನನ್ನ ಮದುವೆ ವಿಷಯ ಎತ್ತದ್ರು ಏನಾಯ್ತು ನಿನ್ಗೆ? ಏನಾಯ್ತು? ನತ್ತು ನತ್ತು ಅಂದ್ರೆ ಬಂತು ಏನೋ ಹೊತ್ತು. ಗುಡ್ ಮಾರ್ನಿಂಗ್. ಮಿಸ್ಟೇಕ್ ಮಾಡ್ಕೋಬೇಡಿ, ಅವನ್ ಮೂಗ ಸ್ವಲ್ಪ ಲೂಸು. ಯಾರ್ ಬೇಕಾಗಿತ್ತು? ವಸಂತ ದೇವಿ ಅವ್ರ ಮನೇಲಿದ್ದಾರ? ಬನ್ನಿ ಜಾಗ ಬಿಡ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಪರವಾಗಿಲ್ಲ, ನಿಮ್ ತಾತ ಸೇರ್ಕೊಂಡ್ರು ಅಂತ ವಿಚಾರ ತಿಳಿತು. ಹಾಗೆ ಶ್ರದ್ಧಾಂಜಲಿ ತಿಳಿಸಿ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರು. ದೇವ್ ನಿಂಗೆ ತುಂಬಾ ಸಂತ ಕೊಟ್ಬಿಟ್ಟ. ಸಹಿಸ್ಕೋಬೇಕಾಗ್ತಾನೆ.
ನಮ್ ತಾತ ನನಗ್ ಬರೀ ತಾತ ಮಾತ್ರ ಆಗಿರ್ಲಿಲ್ಲ, ನನ್ ಪಾಲಕ್ ದೇವ್ರೇ ಆಗಿದ್ರು. ನೀವೇನೋ ಹೇಳಕ್ ಬಂದು ಸಂದೇಹ ಪಡ್ತಿರೋ ಕಾಣುತ್ತೆ. ಏನ್ ಹೇಳಿ ಪರವಾಗಿಲ್ಲ. ಏನಿಲ್ಲ, ಅವತ್ ನೀವು ಗುಲ್ಬರ್ಗ ಕ್ಷಮ ಪರಿಹಾರ ನಿಧಿಗೆ 25,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರಿ. ಆದ್ರೆ ಈ ಸಮಯದಲ್ಲಿ ಹ್ಯಾಕ್ ಕೇಳೋದು ಅಂತ ವಿಧಿ ಇಲ್ಲ. ನಮ್ ಗವರ್ನರ್ ಇಷ್ಟಲ್ಲಿ ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾರೆ. ಅವ್ರು ಹೋಗುವಷ್ಟರಲ್ಲೇ ನಮ್ ಕಲೆಕ್ಷನ್ ಒಪ್ಪಿಸ್ಬೇಕು. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಹೇಗೆ ಕೇಳೋದು ಅಂತ ಯೋಚಿಸ್ತಿದ್ವಿ. ಯೋಚನೆ ಮಾಡೋದು ಏನ್ ಬಂತ ಹೇಳಿ? ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಕೊಡ್ಲೇಬೇಕು. ಸಿಸ್ಟಮ್ ಹೇಳಿ. ನಾನ್ ನಿನ್ನ ಹತ್ರ ಸ್ವಲ್ಪ ವಿಚಾರ ಮಾತಾಡ್ಬೇಕಾಗಿದೆ ಅಮ್ಮ. ನೀವುಗಳು ಎಲ್ಲಿರೋದು? ನಮ್ ತಂದ ಮಲ್ಲೇಶ್ವರದಲ್ಲಿರೋದು. ಒಳ್ಳೇದು, ನಾವು ಸ್ವಲ್ಪ ವ್ಯವಹಾರ ಮಾತಾಡ್ಬೇಕಾಗಿದೆ. ಅದು ಮುಗಿದ ಕೂಡಲೇ ನಾನೇ ನಿಮ್ಗೆ ಹೇಳಿ ಕಳಿಸ್ತೀನಿ. ತಪ್ಪು ತಿಳ್ಕೋಬೇಡಿ. ಪರವಾಗಿಲ್ಲ ಸರ್, ಬರ್ತೀವಿ. ವಸಂತ ದೇವಿ ಹೌದು, ನೀವು ನನ್ನ ಹತ್ರ ಏನ್ ವ್ಯವಹಾರ ಮಾತಾಡ್ಬೇಕು? ಸಾವಧಾನವಾಗಿ ಕೇಳಮ್ಮ, ನಾನು ನಿಧಾನವಾಗಿ ಹೇಳ್ತೀನಿ. ಅಮ್ಮ, ಇನ್ಮೇಲೆ ಯಾವ ಚೆಕ್ಗೂ ನೀನು ಸೈನ್ ಮಾಡೋ ಹಾಗಿಲ್ಲ. ಇರೋ ಆಸ್ತಿಲಿ ಯಾವ್ದನ್ ಮುಟ್ಟೋಕ್ಕೂ ನಿನಗ ಅಧಿಕಾರ ಇಲ್ಲ. ವಾಟ್? ನನ್ನ ಆಸ್ತಿಲಿ ನಾನೇನು ಮುಟ್ಟಾಗಿಲ್ವೆ? ನನ್ನ ಹಣ ತೆಗೆಯಕ್ಕೆ ನನಗ ಅಧಿಕಾರ ಇಲ್ವೆ? ಹೌದಮ್ಮ, ಹೌದು. ಅಂದಾಗೆ ಏನಮ್ಮ, ನಿಮ್ಮ ತಾತ ಸಾಯೋಕ್ ಮತ್ತೆ ವಿಚಾರವಾಗಿ ನಿನ್ನ ಹತ್ರ ಏನು ಹೇಳಲೇ ಇಲ್ವಮ್ಮ? ವಿಚಾರ? ಯಾವ ವಿಚಾರ? ಎಂತ ತಪ್ಪು ಕೆಲಸ ಮಾಡ್ಬಿಟ್ಟ ಆ ಬೆಂಕು. ಅಲ್ಲ ಸೀತಾರಾಮಯ್ಯ, ಈ ವಿಚಾರನೆಲ್ಲ ಮೊದಲೇ ಹೇಳ್ಬಾರ್ದಾಗಿತ್ತೆ ಅವನು. ಅಯ್ಯೋ ಪಾಪ, ಅವ್ರ ತಾಪತ್ರಯ ಅವ್ರಿಗೆ ಪುರ್ಸತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಈ ಒಗ್ಗರಣೆ ಮಾತೆಲ್ಲ ನಿಲ್ಸಿ ಅದೇನ್ ವಿಷಯ ಅನ್ನೋದನ್ನ ಸರಿಯಾಗಿ ಹೇಳಿ. ಹೇಳ್ತೀನಮ್ಮ, ಹೇಳ್ತೀನಿ. ಕೂತು ಸೀತಾರಾಮಯ್ಯ. ಅರ್ಥವಾಯ್ತು, ಅರ್ಥವಾಯ್ತು. ಸನ್ 1900 ನೀನು 900,000 ಪುರಾಣನೆಲ್ಲ ನಿಲ್ಸಿ ಅಸಲಿ ವಿಚಾರ ಏನು ಅನ್ನೋದನ್ನ ಹೇಳಯ್ಯ. ಅಯ್ಯೋ ಪಾಪ, ಮಗುಗ ಅರ್ಥವಾಗ್ಲಯ್ಯ. ಸರಿ, ನನ್ನ ಮೊಮ್ಮಗಳಾದ ವಸಂತಾದೇವಿಗೆ ಬರೆದ ವಿಲ್ ವಿವರ ಏನೆಂದರೆ, ಮೊದಲನೆಯದಾಗಿ ನನ್ನ ಸಮಸ್ತ ಸ್ಥಿರ ಚರ ಆಸ್ತಿಗಳು ಮತ್ತು ಬ್ಯಾಂಕಿನಲ್ಲಿಟ್ಟಿರುವ ಹಣ, ಮನೆಯಲ್ಲಿರುವ ಒಡವೆಗಳು ವಿಶಿಷ್ಟವೂ ಸೇರಿ 52 ಲಕ್ಷ ರೂಪಾಯಿ ಆಗುತ್ತದೆ. ಇಷ್ಟು ಮೌಲ್ಯದ ಆಸ್ತಿ ಹಣ ವಸಂತಾದೇವಿಗೆ ಸೇರಬೇಕಾದರೆ ವಸಂತಾದೇವಿ ಮದುವೆ ಆದರೆ ಮಾತ್ರ ಸೇರುತ್ತದೆ. ಅಲ್ಲದೆ ಇದು ನಮ್ ತಾತನ ಕೆಲಸ ಅಲ್ಲ, ನಿಮ್ಮಗಳ ಕೆಲಸ. ನಮ್ ತಾತನ ತಲೆ ಕೆಡಿಸಿ ಈ ಹಾಳಾದ ಬಿಲ್ಲನ್ನು ಬರ್ತಿದ್ದೀರಿ. ಕೇಳಿದ್ಯಾಪ್ಪ ಸೀತಾರಾಮಯ್ಯ, ಇದಕ್ಕಿಂತ ಕಾದ ಕೊಪ್ಪರಿಗೆ ಎಣ್ಣೆ ತಗೊಂಡೋಗಿ ನಮ್ಮನ್ನ ಹತ್ತಬೇಕಾ? ನಾನು ಮೊದಲೇ ಬಡ್ಕೊಂಡೆ, ಬೇಡಪ್ಪ ಇಂಥ ಬಿಲ್ ಬರಿಬೇಡ, ಇದರಿಂದ ನಮಗೆ ಕೆಟ್ಟ ಹೆಸರು ಅಂತ. ಆತ ಕೇಳಲಿಲ್ಲ. ಸಾಲದಕ್ಕೆ ನಮ್ಮಿಬ್ಬರನ್ನು ಟ್ರಸ್ಟಿಗಳು ಅಂತ ಬೇರೆ ಮಾಡಿ ಆತ ಸತ್ತಿದ್ದಲ್ದೆ ನಮ್ಮನ್ನು ಬದುಕಿದ್ದು ಸಹಾಯವಾಗಿ ಮಾಡಬಹುದ. ಅಮ್ಮ, ನೀನು ಏನಂದ್ರು ನಮಗೆ ಕೋಪ ಇಲ್ಲ, ಬೇಸರ ಇಲ್ಲ. ಯಾಕೆಂತೀಯೋ, ನಿನ್ನ ಚಿಕ್ಕನಿಂದ ಎತ್ತಿ ಮುತ್ತಾಡ್ದವ್ರು ನಾವು. ಏನೋ ನಿಮ್ಮ ತಾತ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲೆ ಹೊರಸಿಟ್ಟು ಹೋಗಿದ್ದಾನೆ. ಅವನೇನೋ ಹೊರಟು ಹೋದ, ಈಗ ನಮಗೆ ಬಂದಿದೆ ಪೀಕಲಾಟ. ಅಮ್ಮ, ಸ್ವಲ್ಪ ಸಮಾಧಾನ ತಗೊಂಡು ನೀನೇ ಪೂರ ಓದಮ್ಮ. ಕೊಡಪ್ಪ ಸೀತಾರಾಮಯ್ಯ. ಬೇಕಾಗಿಲ್ಲ, ನಿಮ್ ಪತ್ರ ನೀವೇ ಇಟ್ಕೊಳ್ಳಿ. ನಗ್ತಿದೀಯ ತಾತ? ನಗು, ಚೆನ್ನಾಗ್ ನಗು. ನೀ ನನಗೆ ಇಂಥ ಮೋಸ ಮಾಡ್ತಿ ಅನ್ಕೊಂಡಿರ್ಲಿಲ್ಲ. ಆಲ್ ರೈಟ್, ಆಲ್ ರೈಟ್.
ನಟರಾಜ ನಿನ್ ತಂಗಿ ಬಂದಿದಾಳಪ್ಪ ನೋಡೋದಕ್ಕೆ. ಈ ಜನ್ಮದಲ್ಲಿ ಮತ್ತೆ ನಿಮ್ಮ ಅಣ್ಣ ಸಿಗಲ್ಲ ಅಂತ ನನ್ನ ಮೈ ಕೈ ಮಕ್ಕಳು ಎಲ್ಲ ಮುಟ್ಟುಕೊಳ್ತಾ ಇದೀಯ. ಏನಪ್ಪ ಮಾಡ್ಲಿ ಏನಪ್ಪ ಮಾಡ್ಲಿ, ನನಗ್ ತಾನೇ ನಿನ್ ಬಿಟ್ಟು ಹೋಗ್ಬೇಕು ಅಂತ ಆಸೆ ಇದೆಯಾ? ಮುಗ್ದೈತಮ್ಮ ಮುಗ್ದೈತಮ್ಮ, ನನ್ನ ಕೆಲಸ ನೋಡಿದೀನಿ. ಜಯ ಇಷ್ಟೇ ಕಣಮ್ಮ, ನನ್ನ ಆಯ್ತಿದ್ದು ಇಷ್ಟೇ. ಸಮಾಧಾನ ತಿಳ್ಕೊ, ಸಮಾಧಾನ. ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲರೂ ನಿನ್ ಚೆನ್ನಾಗಿ ನೋಡ್ಕೋತಾರೆ. ಅವ್ರನ್ನೇ ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಹತ್ತು ಜನರು ಕೈ ಮುಗಿದು ಬದುಕಮ್ಮ. ಬರಮ್ಮ ತಾಯೇ, ಗೊತ್ತಾಯ್ತು. ಒಂದ್ ನಿಮಿಷ ಇನ್ನೊಂದ್ಸಲ ಕಣ್ ತುಂಬ ಅವಳು ನೋಡ್ತೀನಯ್ಯ. ನ್ಯಾಯವ ಮರೆಸುವ ನ್ಯಾಯವ ಮರೆಸುವ ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ಯಥಯನೇ ತುಂಬುವ ವ್ಯಥೆಯನೆ ತುಂಬುವ ಕಥೆಯನೆ ನಡೆಸುವ 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 ಈ ಜಗವೌದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ವಸಂತ, ವಸಂತ ಏನಮ್ಮ ಬೆಳಗಾಯ್ತು? ಏನ್ ಬಾರಮ್ಮ, ಓ ಬಾರಮ್ಮ, ಕಾಫಿ ತಗೋಮ್ಮ ಹೇಳು. ಬರದಿಂದ ಜನಪ್ರತಿನಿಧಿಗಳ ಜನಗಳಿಗೆ 500 ಕೋಟಿ ರು ಹೆಚ್ಚಿನ ಅನ್ಯಾಯದ ಅಂಗಡಿ ಎಲ್ಲೆಲ್ಲಿ ನೋಡಿದ್ರು ಅಂಗಡಿ. ನಾನು ವಿಶ್ವಾಸ ಎಂಬುವನಿಗೆ ಗಲ್ಸ್ ನಾಳೆ ನಟರಾಜ್ ಎಂಬುವನಿಗೆ ಗಲ್ಲು ಬೆಂಗಳೂರು 13 ತಾತ ನೀ ನನಗಿನ ಹಾಗೆ ಮೋಸ ಮಾಡ್ತಿದ್ದೆ ಅಲ್ಲ ನೋಡ್ತೀರಿ. ನೀವೆಲ್ಲರೂ ಸೇರಿ ಹಾಕಿದ ಬಲೆ ಕಿತ್ತು
ಈ ಆಸ್ತಿನೆಲ್ಲ ಹೇಗೆ ಪಡಿತೀನಿ ಅನ್ನೋದನ್ನ ಮೋಸಗೆ ಮೋಸ ಮುಯ್ಯಿಗೆ ಮುಯ್ಯಿ ನೀವು ಮರಣದಂಡನೆ ಗುರಿಯಾಗಿರೋ ಕೈದಿನ ಮದುವೆ ಆಗ್ತೀರಾ ಈ ಬುದ್ಧಿ ನಿಮ್ಗೆ ಯಾಕೆ ಬಂತು ಸರ್ ಈ ಮದುವೆಯಿಂದ ಎಷ್ಟೋ ಜನ ಬಡ ಹೆಂಗಸರಿಗೆ ಅನಾಥ ಹೆಂಗಸರಿಗೆ ನನ್ನ ಹಣ ಸೇರುತ್ತೆ ಸ್ತ್ರೀ ಸಮಾಜದ ಕಲ್ಯಾಣ ಸಾಧನೆಗೆ ಅನುಕೂಲವಾಗುತ್ತೆ ಸಾಯನ್ನ ಮದುವೆಯಾದ್ರೆ ಸ್ತ್ರೀ ಸಮಾಜಕ್ಕೆ ಒಳ್ಳೇದಾಗತ್ತೆ ಏನಮ್ಮ ನೀವು ಹೇಳ್ತಾ ಇರೋದು ಹೌದು ಹೆಣ್ಣಾದವಳು ಮದುವೆ ಆಗ್ಲೇಬೇಕು ಇದು ನಮ್ಮ ಧರ್ಮ ನಮ್ಮ ತಾತನ ಅಪೇಕ್ಷೆ ಕೂಡ ಆದ್ರೆ ಬದುಕೋ ಗಂಡಸನ್ ಮದುವೆ ಆದ್ರೆ ಈ ಒಳ್ಳೆ ಕೆಲಸಗಳಿಗೆ ತೊಂದರೆ ಆಗುತ್ತೆ ಗಂಡು ಹೆಣ್ಣಿಗೆ ಹಣ ಸ್ವಾತಂತ್ರ್ಯ ಕೊಡಲ್ಲ ಸರ್ ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ ನಿರ್ಧಾರ ಏನೋ ಸರಿನಮ್ಮ ನಾಳೆ ಬೆಳಗಾವಿ ಒಂದು ಪಾರ್ಟಿಗೆ ಹೋಗ್ತಾನಲ್ಲ ಇಂಥವ್ರನ್ನ ಮದುವೆ ಆಗ್ಬೇಕಾಗಿದೆ ಸರ್ ಮದುವೆ ಶಾಸ್ತ್ರ ಮುಗಿದಾಗುತ್ತೆ ನನ್ನ ಜೀವನದ ಆಸೆಗಳೆಲ್ಲ ಈಡೇರುತ್ತೆ ಬೆಳಗಾದ್ರೆ ವಿಧವೆ ಆಗ್ತಿರಲ್ಲ ವಿಧವೆಯಾಗಿ ವಿಧವೆಯರ್ಗೋಳ್ ನೀಗಿಸ್ತೀನಿ ನಿಮ್ಮಿಷ್ಟ ಆಗಿದ್ರೆ ಅದಕ್ಕೆ ನಾನೇನು ಹೇಳೋ ಹಾಗಿಲ್ಲ ಮೊದಲು ಆ ಕೈದಿ ಈ ವಿಚಾರಕ್ಕೆ ಒಪ್ಪಿಗೆ ಕೊಡ್ಬೇಕಲ್ಲ ಅವ್ರನ್ನ ನಾನು ಒಪ್ಪಿಸ್ತೀನಿ ಮೊದಲು ನೀವು ಒಪ್ಪಿಗೆ ಕೊಡಿ ಸರ್ ಸರಿ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ನಟರಾಜನ್ ಸೆಲ್ಗೆ ಹೋಗಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ತಿಳ್ಕೊಳ್ಳಿ ನಡಿ ನೋಡಕ್ ಯಾರೋ ಬಂದಿದ್ದಾರೆ ನೋಡಮ್ಮ ಈ ತಾನೆ ನಟರಾಜ ಏನೋ ಮಾತಾಡ್ಬೇಕು ಅಂತಿದ್ದೆಲ್ಲ ಮಾತಾಡಮ್ಮ ಯಾಕಮ್ಮ ಸಂಕೋಚ ಪಡ್ತೀಯಾ ಏನ್ ಮಾತಾಡ್ಬೇಕು ಮಾತಾಡಮ್ಮ ಸ್ವಾಮಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ ನೆನಪು ನನಗಿಲ್ಲ ಹೇಗ್ ನೆನಪಿರೋಕ್ ಸಾಧ್ಯ ನಾನು ನಮ್ಮನ್ನ ನೋಡ್ತಿರೋದೇ ಇದೇ ಮೊದಲು ಪರಿಚಯ ಇಲ್ದವನ್ನ ನೋಡ್ಬೇಕಾದ ಅಗತ್ಯ ಏನಿತ್ತಮ್ಮ ನೀವೇನ್ ಕಾದಂಬರಿ ಬರೀತೀರಾ ಆಸೆ ಹೋಗೋದಕ್ಕಿಂತ ಮುಂಚೆ ಕೈದಿ ಹೇಗಿರ್ತಾನೆ ಅಂತ ನೋಡಿ ಕಥೆ ಬರೀಬೇಕು ಅಂತ ಬಂದಿದ್ದೀರಾ ಇಲ್ಲ ನನ್ ಬಾಳಿನ ಕಥೆಗೆ ಮುನ್ನುಡಿ ಬರ್ಕೊಡಿ ಅಂತ ನಿಮ್ಮನ್ನ ಕೇಳಕ್ ಬಂದಿದ್ದೀನಿ ನಾನು ವಿದ್ಯಾವಂತನಲ್ಲ ಬುದ್ಧಿವಂತ ನನ್ನ ಕಥೆಗೆ ಮುನ್ನುಡಿ ಬರಿಬೇಕಾದ್ರೆ ವಿದ್ಯೆ ಬುದ್ಧಿ ಎರಡೂ ಬೇಕಿಲ್ಲ ನಿಮ್ಮ ದಯೆ ಬೇಕು ದಯೆ ನನ್ನಂಥವನ ಹತ್ರ ಎಲ್ಲಮ್ಮ ಸಿಗುತ್ತೆ ಇದುವರೆಗೂ ಇನ್ನೊಬ್ಬರಿಂದ ದಯೆ ಯಾಚಿಸೋದಲ್ಲೇ ನನ್ನ ಆಯಸ್ಸು ಮುಗಿದು ಹೋಗ್ತಾ ಇದೆ ಇನ್ನು ಉಳಿದಿರೋ ಕೆಲವು ಗಂಟೆಗಳು ತಾನೇ ಯಾಕೆ ನರಕದಲ್ಲಿ ಕುಳಿಬೇಕು ಆದಷ್ಟು ಬೇಗ ನನ್ನ ಕಥೆ ಮುಗಿತಾಯ ಸಿಕ್ಕಲಿ ಅಂತ ನಾನೇ ಸಾವಿರ ದಯೆ ಬೇಡ್ತಾ ಇದ್ದೀನಿ ಸರಿ ನೀವ್ಯಾತಿಕೆಲ್ಲಿ ಬಂದ್ರಿ ನನ್ನಿಂದ ಏನಾಗಬೇಕಾಗಿದೆ ನಿಮಗೆ ನೀವು ನೀವು ನನ್ನ ಮದುವೆ ಆಗ್ಬೇಕು ನಾನು ನಿಮ್ಮನ್ನ ನಗರು ಕೂಡ ಚೈತನ್ಯ ಇಲ್ವಲ್ಲಮ್ಮ ನನಗೆ ಮದುವೆ ಏನು ಸ್ವಾಮಿ ಕೇಳ್ತಾ ಇರೋದು ಏನಮ್ಮ ನಿನಗೇನಾದ್ರು ಹುಚ್ಚು ಹಿಡಿದಿದೆಯೇ ಹುಚ್ಚಿಡಬಾರ್ದು ಅಂತ ನನ್ನ ಮದುವೆ ಆಗಿ ಅಂತ ಕೇಳ್ತಿರೋದು ಅಯ್ಯೋ ನಾನು ಸುತ್ತ ಹೋಗ್ತೀನಿಮ್ಮ ಅದು ನನಗೆ ಗೊತ್ತು ಗೊತ್ತಿದ್ದು ನನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಬಂದ್ರ ಈ ಪ್ರಪಂಚದಲ್ಲಿ ಬೇರೆ ಗಂಡೆ ಸಿಕ್ಕಲಿಲ್ಲವೋ ನಿಮ್ಮನ್ನ ಮದುವೆ ಆಗೋದಕ್ಕೆ ಹೋಗ್ಲಿ ಕೊಲೆ ಅಪವಾದ ಹೊತ್ತು ನಿಂತಿರೋ ಕೈದಿನ ಮದುವೆ ಆಗು ಅಂತ ಕೇಳೋ ಕಾರಣ ಆದ್ರೆ ಏನಮ್ಮ ಕಾರಣ ಹೇಳಕ್ ಸಮಯ ಇಲ್ಲ ನಾನೀಗ ದೊಡ್ಡ ಆಪತ್ತು ಸಿಕ್ಕಾಕೊಂಡಿದ್ದೀನಿ ಅದರಿಂದ ಪಾರಾಗ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಟರಾಜ್ ಇನ್ ಮೂರು ನಿಮಿಷ ಮಾತ್ರ ಉಳಿದಿದೆ ಆಮೇಲೆ ಮಾತಾಡೋಕೆ ಅವಕಾಶವಿಲ್ಲ ಬೇಗ ಯೋಚನೆ ಮಾಡಿ ಹೇಳು ಹಾಗೆ ಅಂತ ಹೇಳಿ ಈ ಒಂದು ಮಾತು ನಡೆಸ್ಕೊಳ್ಳಿ ಉಳಿದಿರೋದು ಮೂರೇ ನಿಮಿಷ ನಿಮ್ಮ ಮಾತು ನಡೆಸ್ಕೊಡೋದಕ್ಕೆ ನನಗೆ ಉಳಿದಿರೋದು ಮೂರೇ ನಿಮಿಷಗಳು
ನನ್ನ ಕಥೆನೆ ಮುಗಿದು ಹೋಗೋದಕ್ಕೆ ನುಳಿದಿರೋದು ಕೆಲವೇ ಗಂಟೆಗಳು. ನಿಮ್ಮ ಬದುಕಿನ ಇತ್ಯರ್ಥಕ್ಕುಳಿದಿರೋ ಮೂರು ನಿಮಿಷಗಳ ಬೆಲೆ ನನ್ನ ಸಾವುಗಳಿದಿರೋ ಕೆಲವು ಗಂಟೆಗಳಿಗಿಲ್ಲ. ನೀವು ನಿರರ್ಥಕವಾಗಿ ಸಾಯೋಕ್ ಮೊದಲು ಒಂದು ಹೆಣ್ಣನ್ನ ಪಾಪದಿಂದ ಕಾಪಾಡದೇನೋ ತೃಪ್ತಿನಾದ್ರೂ ನಿಮಗ್ ಸಿಗ್ಲಿ. ದಯವಿಟ್ಟು ಆಗ್ಲಿಂತ ಒಪ್ಕೊಳ್ಳಿ. ನಿನ್ನಿಂದ ಈಕೆಗೆ ಒಳ್ಳೇದಾಗೋದಾದ್ರೆ ಯಾಕೆ ಮಾಡಬಾರ್ದು? ಅದೇ ಸಾಯೋದಕ್ ಮುಂಚೆ ನನ್ನಿಂದಲೂ ಒಬ್ರಿಗೆ ಉಪಕಾರ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು? ಆಗ್ಬೋದು ಸರ್. ಸರಿ ಹಾಗಾದ್ರೆ ನಮ್ಮ ಮದುವೆಗೆ ಏರ್ಪಾಡು ಮಾಡ್ಕೊಂಡು ಬರ್ತೀನಿ. ನನ್ನ ಮದುವೆಗೆ ಏರ್ಪಾಡು, ನನ್ನ ಮದುವೆಗೆ. ಎಲ್ಲಿ ಹೇಳಿ, ನಾವಿಬ್ಬರು ಒಮ್ಮತದಿಂದ ಒಪ್ಪಿ ಗಂಡ ಹೆಂಡತಿಯರಾಗಿದ್ದೇವೆ. ಹಾಗೆ ಇನ್ನೊಂದು ಸಲ ಹೇಳಿ. ನಾವಿಬ್ಬರು ಒಮ್ಮತದಿಂದ ಒಪ್ಪಿ ಗಂಡ ಹೆಂಡತಿಯರಾಗಿದ್ದೇವೆ. ತಗೊಳ್ಳಿಪ್ಪ, ನೀವು ತಗೊಳ್ಳಿಮ್ಮ. ಹೂವಿನ ಹಾರ ಹಾಕಿಪ್ಪ, ನೀವು ಹಾಕಿಮ್ಮ. ಮಾಂಗಲ್ಯ ತಗೊಳ್ಳಿಪ್ಪ, ಮಾಂಗಲ್ಯ ಕಟ್ಟಿ. ಓಂ ಮಾಂಗಲ್ಯಂ ತಂತು ನಾನೇ ರಾಮ ಜೀವನ ಮದುವೆ ಆಗಿದ್ದಕ್ಕೆ ವರದಕ್ಷಿಣೆ ಕೊಡ್ತಾ ಇದ್ದೀರಾ ನನಗೆ? ಅದಕ್ಕಲ್ಲ, ನಮ್ಗೊಬ್ಬ ತಂಗಿ ಇದ್ದಾಳೆ ಅಂತ ಕೇಳಿದೆ, ಆಕೆ ಮುಂದಿನ ಭವಿಷ್ಯಕ್ಕೆ ಉಪಯೋಗವಾಗ್ಲಿ ಅಂತ. ಸ್ವಾಮಿ, ದಯವಿಟ್ಟು ಇದನ್ನ ನನ್ನ ತಂಗಿ ತಿಳಿಸ್ಬಿಡಿ. ನಮ್ಮ ಅಣ್ಣನ ಪಾಶೆಗೆ ಹಾಕೊಟ್ರಲ್ಲ, ನಾನು ಪರದೇಶಿ ಆಗೋದ್ನೆಲ್ಲ ತಗೊಳ್ಳಾಡುವಾಗ ಅವಳ ಮನಸ್ಸಿಗೆ ಇದು ಸ್ವಲ್ಪ ತೃಪ್ತಿ ಕೊಡ್ಬೋದು ಹಾಗೆ ಅಂತ ಕಾಣುತ್ತೆ. ಸರಿ, ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಬುದ್ಧಿ ಇರ್ಬೇಕಾದ್ರೆ ನಿನ್ನ ಮಗನ ಮಗಳು ಇನ್ನು ನನಗೆಷ್ಟು ಬುದ್ಧಿ ಇರಬಹುದು ಅಂತ ಯೋಚನೆ ಮಾಡ್ಬೇಡ. ಇಲ್ನೋಡು, ಏನಿದು ಮಾಂಗಲ್ಯ, ನನಗ್ ಮದುವೆ ಆಗಿದ್ದೀನಿ ತಾತ. ನಾಳೆ ಬೆಳಗ್ಗಾದ್ರೆ ಅವನಿ ಲೋಕನೇ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅನ್ನು ಥೋನ್ ಮದುವೆ ಆಗಿದ್ದೀನಿ.
ಇದ್ಮೇಲೆ ಆಸ್ತಿ ಎಲ್ಲ ನಂದು, ಹಣ ಕಾಸು ಎಲ್ಲ ನಂದು. ನಾನ್ ಸತ್ತೋಗ್ತೇನೆ ಡಾಕ್ಟ್ರೆ, ಹೇಳ್ತೇನೆ ಹೇಳಿ ಡಾಕ್ಟ್ರೆ. ನಾನ್ ನಿನ್ ಬದುಕಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನಪ್ಪ. ಇಲ್ಲ ಡಾಕ್ಟ್ರೆ, ನಾನ್ ಸತ್ತೋಗ್ತೀನಿ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನಾನ್ ಸಾಯೋದಕ್ಕೆ ಮುಂಚೆ ಒಂದ್ ಸತ್ಯ ಹೇಳ್ಸಾಯ್ತು, ನಾಳೆ ಮರಣದಂಡನೆಗೆ ಗುರಿಯಾಗಿರೋ ನಟರಾಜ ನಿರಪರಾಧಿ. ನಾನು ಆ ಬಸಪ್ಪನ ಕೊಲೆ ಮಾಡಿದ್ದು ನಾನು ಡಾಕ್ಟ್ರೆ. ಮೈ ಗಾಡ್, ನೋಡಪ್ಪ ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ. ಸಿಸ್ಟರ್ ಕೊರೋನಾ ಇಂಜೆಕ್ಷನ್ ರೆಡಿ ಮಾಡು. ಹಲೋ ಸರ್, ಮ್ಯಾಜಿಸ್ಟ್ರೇಟ್ ಸಾಹೇಬ್ರಾ? ಸರ್ ನಾನು ಡಾಕ್ಟರ್ ಪದ್ಮನಾಭ ಮಾತಾಡ್ತಾ ಇದ್ದೀನಿ. ತಾವ್ ಸ್ವಲ್ಪ ಅರ್ಜೆಂಟ್ ಆಗಿ ಗೌರ್ಮೆಂಟ್ ಆಸ್ಪತ್ರೆ ಸರ್, ಒಂದು ಮರಣದ ಹೇಳಿಕೆ ತಗೋಬೇಕಾಗಿದೆ. ಓಕೆ ಸರ್, ಓಕೆ ಸರ್. ನಾನು ನಟರಾಜ ಚಿನ್ನದ ಗಣಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಒಂದಿನ ಸಂಜೆ ಗಣಿಯಿಂದ ನಾವೆಲ್ಲರೂ ಹಿಂತಿರುಗಿ ಬರುವಾಗ ದಾರಿಯಲ್ಲಿ ಬಸಪ್ಪ ಸಿಕ್ತ. ಅಲ್ಲ ಕಣಯ್ಯ, ನಮ್ಮ ಅಮ್ಮನ ತಿಥಿ ಅಂತ ಹತ್ತು ಕರೆದು 1,000 ರೂಪಾಯಿ ಇಟ್ಕೊಂಡು ವರ್ಷ ಆಯ್ತು. ರಸಲ್ ಬೇಡ, ನಿಧಾನ ಕೊಡು. ಬಡ್ಡಿನಾದ್ರೂ ಸರ್ವಿಸ್ ಆಗಿ ಸರಿಯಾದ ಟೈಮ್ ತಂದು ಕೊಡ್ಬೇಕು ಬೇಡವೋ? ಅಸಲ್ ಎಷ್ಟೊಂದು ಸಾವುಕಾರ? 1,000 ರೂಪಾಯಿ. 1,000 ರೂಪಾಯಿ? ಹಾ, ನೀವು ನನಗೆ 1,000 ರೂಪಾಯಿ ಕೊಟ್ಟಿರೋದು? ಏನ್ ತಮಾಷೆ ಮಾಡ್ತಾ ಇದ್ದೀರಾ ಸಾವುಕಾರ್ರೆ? ಹುಡುಗಾಟ ಆಡ್ತಾ ಇದ್ದೀರಾ? 1,000 ರೂಪಾಯಿ ಸಾಲ ತಗೊಳ್ಳೋಷ್ಟು ಯೋಗ್ಯತೆ ನನಗಿದೆಯೇ? ಏನ್ 1,000 ರೂಪಾಯಿ ತಗೊಂಡು ಊರಿನವ್ರಿಗೆಲ್ಲ ಸಂತೃಪ್ತಿ ಮಾಡ್ಬೇಕಾಗಿತ್ತ ನಾನು? ನಾನು ಎಷ್ಟಪ್ಪ ನಿನ್ ಕೊಟ್ಟಿರೋದು? 100 ರೂಪಾಯಿ ಸಾವುಕಾರ್ರೆ. ಸ್ವಲ್ಪ ಸರಿಯಾಗಿ ಲೆಕ್ಕ ತೆಗೆದು ನೋಡಿ. 100 ಸಾವಿರ ಅಂತ ನೋಡ್ಕೊಂಡು ನೀವು ಬರ್ಕೊಟ್ರ ಪತ್ರನ. ಮೂರ ಪಕ್ಕದಲ್ಲಿ 0 ಸೇರಿಸಿ 1,000. ಏನ್ ಏನ್ರಿ, ನಿಜವಾಗ್ಲೂ ದೇವ್ರು ನಿಮ್ ಮನೆ ಮಠ ಎಲ್ಲ ಎಕ್ಕುಟ್ಟಿಸ್ಬಿಡ್ತಾನೆ ಅಷ್ಟೇ. ಏ ಸ್ವಲ್ಪ ಅಲ್ಲಿಕ ಮಾತಾಡು. ನಾವ್ ಇದೇ ತರ ವ್ಯವಹಾರ ಮಾಡ್ಕೊಂಡು ಬಹಳ ವರ್ಷದಿಂದ ಬಾಳ್ತಾ ಇರೋ ಜನ ನಾವು. ಇದೇ ತರ ಮುಳುಕಣಯ್ಯ, ಇದೇ ತರ ವ್ಯವಹಾರ ಮಾಡ್ಕೊಂಡು ಎಲ್ರಿಗೂ ಮೋಸ್ಕರ ಅಂತ ನನ್ಗೆ ಅವಮಾನ ಮಾಡ್ತೀಯಾ? ಸ್ವಲ್ಪ ಏನಯ್ಯ ನೀನೇ ಹೇಳು ನ್ಯಾಯನ. ಕೊಡೋ ದುಡ್ಡು ಕೊಡೋ ಅಂತ ಕೇಳಿದ್ರೆ ಹೆಂಗ್ ಎಗರ್ಕೊಂಬರ್ತಾವ್ ನೋಡು? ಎಗರ್ಕೊಂಬರ್ತಾ ಇರೋ ನಾನಲ್ಲ, ಎದ್ಬಾತ್ ಅಥವಾ ಎಗರಾಡ್ತಾ ಇರೋ ನೀವು. ಈ ನಿಮ್ ಎಗರಾಟ ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡಿ. ಯಾವನಾದ್ರೂ ಒಬ್ಬ ನನ್ನ ಹಾಗೆ ನಿಮ್ ಕಾಟ ತಡಿಲಾರ್ದವನು ಒಂದಲ್ಲ ಒಂದ್ ದಿವಸ ನಿಮ್ ಎದೆಯಲ್ಲಿ ಚೂರಿ ನೆಟ್ಟು ಬಿಡ್ತಾನೆ. ಆಗ ನಿಮ್ ಐಶ್ವರ್ಯ ಹಣ ಯಾವ್ದು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ. ದೇವರ್ತಿ ಕಂಡಿದ್ದೀನಿ. ಬೇವರ್ತಿ ನಾನಲ್ಲ, ನೀನ್ ಬೇವರ್ತಿ, ನಿಮ್ಮಪ್ಪ ಬೇವರ್ತಿ. ಏ ಅದ್ಯಾಗ ಹಣ ನನ್ನ ಹತ್ರ ವಸೂಲು ಮಾಡ್ಕೊತೀಯ? ನಾನ್ ನೋಡ್ತೀನ. ಅದ್ ಹೆಂಗ್ ಇಟ್ಕತ್ತೆ ನಾನು ನೋಡ್ತೀನಿ. ನೋಡ್ತಾನೆ ಸದಾ. ಕೆಲವು ದಿನಗಳ ಮೇಲೆ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡಿದ್ದ ಆ ಬಸಪ್ಪ ನನ್ನ ಮನೆಗೆ ಬಂದು, ನೋಡಮ್ಮಲ್ಲಿ ನಿನ್ ಗಂಡನಿಗೆ 100 ರೂಪಾಯಿ ಕೊಟ್ಟು ವಾಪಸ್ ಎಂದು ತುಮ್ಕಿರೋದು ಯಾಕ ಗೊತ್ತಾ? ನಿನ್ನ ಆಸೆಗೋಸ್ಕರ. ನಿನ್ನ ಆಸೆ ತೀರ್ಸ್ಬಿಡು. ಬಡ್ಡಿನೂ ಬಿಟ್ಬಿಡ್ತೀನಿ, ಹಸುನು ಬಿಟ್ಬಿಡ್ತೀನಿ. ಬೇಕಾದ್ರೆ ನಿಂಗೆ ಸೀರೆ ಗೀರೆ ತಕ್ಕೊಳಕ್ ಆಧಾರ್ ದುಡ್ಡು ಕೊಟ್ಟರೆ ಐತ್ರಿ. ಏನಂಗೆ ನಾಯಿ, ನಾನ್ ನಿನ್ನ ಆಸೆ ತೀರ್ಸ್ಬೇಕಾ? ಮುಂಕಣ ಚಿನ್ನ, ನಿನ್ನ ಆಸೆ ತೀರ್ಸ್ಬಿಡು. ಬಡ್ಡಿ ಬಂತು ಅನ್ಕೊಂಡ್ಬಿಡ್ತೀನಿ. ಹೋಗ್ತೀನಿ ಹೋಗ್ತೀನಿ. ಇವತ್ತಲ್ಲ ನಾಳೆ ನಿನ್ ಪಡಿಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಪಸಪ್ತೇ ಇಲ್ಲ. ನೋಡ್ಕೋ ನೋಡ್ಕೋ. ಆ ಪ್ರಾಣಿನ ಉಳಿಸಬಾರ್ದು ಅಂತ ನಿರ್ಧಾರ ಮಾಡಿ ಕೊನೆಗೆ ಮಚ್ಚ ತಗೊಳ್ಬಹುದು. Thank you.
ಮಾರನೇ ದಿನ ಗಣಿಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ. ನಟರಾಜನ್ ಮನೆ ಮುಂದೆ ಗುಂಪು ಸೇರಿತ್ತು. ಅದೇನು ಅಂತ ನೋಡೋದಕ್ಕೆ ಹೋದೆ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಬಸಪ್ಪನ ಕೊಲೆ ಮಾಡಿಲ್ಲ. ಯಾರೋ ಬೇಕಾಗಿ ಬಲವಂತವಾಗಿ ಅಪವಾದನ ನನ್ನ ಮೇಲೆ ಹೊರಿಸಿದ್ದಾರೆ ಅಷ್ಟೇ. ನೀನೇ ಕೊಂದಿದೆ ಅನ್ನೋದಕ್ಕೆ ಸಾಕ ಸಾಕ್ಷಿ ಆಧಾರಗಳಿವೆ. ಅದ್ರ ಮೇಲೆ ನೀನು ಅರೆಸ್ಟ್ ಮಾಡಕ್ ಬಂದಿರೋದು. ಹ್ಮ್ ನಡೆ ಬಿಡ್ಬಿಡಿ ಸರ್. ರಾಮಣ್ಣ ಮಂಜಣ್ಣ ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ನೀವೆಲ್ಲ ಹೇಳಿ ನಮ್ಮ ಅಣ್ಣನ್ ಬಿಡ್ತೀನಿ. ಬಿಡ್ಬಿಡಿ ಸರ್, ನಿಮ್ ಕಾಲ ಬಿಡ್ತೀನಿ, ನಮ್ಮ ಅಣ್ಣನ್ ಬಿಡ್ತೀನಿ. ನನ್ನ ಕೈನಲ್ಲಿ ಏನಿದೆ, ನನ್ನ ಕೆಲಸ ನಾನು ಮಾತಾಡಿ. ಯಾಕೆ ಇಷ್ಟೊಂದು ಹೆದರ್ಕೊಂಡು ಸಾಯ್ತಾ ಇದ್ದೆ? ಏನಾಗೋಗ್ಬಿಡ್ತೀನಿ ನಿಮ್ಮ ಅಣ್ಣನಿಗೆ? ನಾನು ಕೊಲೆ ಮಾಡಿದ್ರೆ ತಾನೇ ಶಿಕ್ಷೆ ಆಗುತ್ತೆ, ಕೊಲೆನೇ ಮಾಡ್ಲಿಲ್ಲ ಅಂದ್ಮೇಲೆ ಶಿಕ್ಷೆ ಏನ್ ಬಂತು? ಏನು ಧೈರ್ಯವಾಗಿರ್ತದೆ? ಅಲ್ಲಿ ಮೀನಾಕ್ಷಮ್ಮ ಇದ್ದಾರೆ ಇಲ್ಲ ಮಂತ ಮುಂದೆ ಎಲ್ರು ಎಲ್ಲರೂ ನಿಮ್ ಚೆನ್ನಾಗಿ ಹಾಕುತ್ತಾರೆ. ಹೌದೇ, ನಾನು ಕೊಲೆ ಮಾಡಿದ್ರೆ ನನಗೆ ಏನಾಗಿಲ್ಲ, ಧೈರ್ಯವಾಗಿದೆ. ಬಂದ್ಬಿಡ್ತೀನಿ ನಾನು ಮೀನಾಕ್ಷಮ್ಮ. ಯಾವುದು ತೀರ್ಮಾನ? ಅವನಿಗೆ ಮರಣ ದಂಡನೆ ಅಂತ. ಒಂದಲ್ಲ ಒಂದು ದಿನ ಬಸಪ್ಪನ ಕೊಲೆ ಮಾಡಿದ ನನ್ನ ಸುಳಿವು ಅವರಿಗೆ ಎಲ್ಲಿ ಸಿಗುತ್ತೋ ಅಂತ ಯೋಚಿಸಿ ಎಲ್ಲಾದರೂ ತಲೆ ಮರೆಸ್ಕೊಂಡು ಹೋಗೋಣ ಅಂತ ಕೊಂಚ ಚಿನ್ನ ಕಟ್ಕೊಂಡು ಓಡ್ತೆ. ಬಸಪ್ಪನ ಕೊಲೆ ಮಾಡೋ ನೀನೇ ಅಂತ ಗೊತ್ತಾಯ್ತು. ಈಗ ಹೇಗಾದ್ರು ಮಾಡಿ ಆ ನಿರಪರಾಧಿ ನಟರಾಜ್ ಉಳಿಸ್ಲೇಬೇಕು. ಓ ಮೈ ಗಾಡ್, ಅವ್ರ ಗಲ್ಗೆ ಸತ್ತು ಕೇಳಿ ಒಂದ್ ಗಂಟೆ ಮಾತಾಡ್ತೀನಿ. ತಮ್ಮನ್ನೊಂದು ಮಾತು ಕೇಳಿದೆ. ಕೇಳಪ್ಪ. ಈಗ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಆಪರೇಷನ್ ಮಾಡ್ಬೇಕಾದ್ರೆ ಅದೇನೋ ಕೊಟ್ಟು ಜ್ಞಾನ ತಪ್ಪಿಸ್ತಾರಂತಲ್ಲ, ಹಾಗೆ ನನಗೂ ಏನಾದ್ರೂ ಕೊಟ್ಟು ಜ್ಞಾನ ತಪ್ಪಿಸಿ ನೀನ್ ಹಾಕೋಕಾಗಂದ್ರೆ ಹಾಗೆ ಮಾಡಕ್ ಸಾಧ್ಯ ಇಲ್ಲಪ್ಪ. ನಟರಾಜ, ನಿನ್ ಭಾಗದ ದೇವ್ರು ಬಹಳ ದೊಡ್ಡ. ಬಸಪ್ಪನಕ್ಕೊಂದು ನಿಜವಾದ ಅಪರಾಧಿ ಸಿಕ್ಕಿ ತನ್ನ ಅಪರಾಧ ತಾನು ಒಪ್ಕೊಂಡು ಸತ್ತು ಹೋದಂತೆ. ಈಗ ನಿನ್ ಪಾಚಿಗೆ ಎಷ್ಟು ಬಂದಿದೆ, ಆದಷ್ಟು ಬೇಗ ನೀನ್ ಬಿಡದೆ. ನನಗೆ ಏನಪ್ಪ ನಟರಾಜ, ಯಾವ ಮುಹೂರ್ತದಲ್ಲಿ ನೀವು ವಸಂತಾ ದೇವಿ ಕುತ್ತಿಗೆ ತಾಳಿ ಕಟ್ಟಿದ್ಯೋ ಅದ್ರ ಪ್ರಭಾವ ಅಂತ ಕಾಣುತ್ತೆ ನಿನ್ ಬಿಡುಗಡೆ. ಏನಂತೆ ಇರ್ಬೋದು, ಹೋಗ್ಬಿಡ್ತಾ ದೇವ್ರು ಒಳ್ಳೇದು ಮಾಡಿ. ಪರವಾಗಿಲ್ಲ ಪರವಾಗಿಲ್ಲ. ಯಾರು
ಬಂದಿವಲ್ಲ ನಾವು ಎಂತ ಅದೃಷ್ಟವಂತರು ನೀವಲ್ಲಪ್ಪ ನಾನು ಅದೃಷ್ಟವಂತ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಇವತ್ತು ನನಗೆ ಪುನರ್ಜನ್ಮ ತಂದ್ಕೊಟ್ಟಿದೆ ಅಪ್ಪ ಅಪ್ಪ ನೆನೆಸ್ಕೊಂಬಿಟ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ನನಗೆ ಗೊತ್ತಾ ಈ ಮರಣ ಸಂಕಟ ಏನು ಅನ್ನೋದನ್ನ ಜೈಲಲ್ಲಿ ಅನುಭವಿಸ್ಬಿಟ್ಟೆ ಕಣ್ರಯ್ಯನ ಹಾಗೆ ಈ ಸಂತೋಷದ ಕೊನೆ ಏನಿದೆಯೋ ಅದನ್ನ ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ಅನುಭವಿಸ್ತಾ ಇದ್ದೀನಿ ನಾನು ಇವಾಗ ನಡೆಯೋಣ ಬನ್ರಪ್ಪ ಬನ್ರಪ್ಪ ಸಮಯಣ ನೀವೆಲ್ಲ ನಡ್ರಿ ಮುಂದೆ ನನಗೆ ಈ ಊರ್ನಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಇವತ್ತು ಸಾಯಂಕಾಲದೊಳಗಾಗಿ ನಾನು ಊರಲ್ಲಿ ಹಾಗಾದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ಎಲ್ಲ ಒಟ್ಟಿಗೆ ಹೋಗೋಣ ಅದು ಮಾತ್ರ ಬೇಡ ನೀವ್ಯಾರು ಇಲ್ಲಿ ನೀವೆಲ್ಲ ನಡ್ರಿ ನಾನು ಹೇಳ್ತೀನಿ ನಾನೊಬ್ಬನೇ ಹೋಗಿ ಯಾರನ್ನೂ ಸ್ವಲ್ಪ ನೋಡ್ಬೇಕಾಗಿದೆ ಅವ್ರು ನೋಡ್ಕೊಂಡ್ಬಿಟ್ಟು ಇವತ್ತು ಸಾಯಂಕಾಲದೊಳಗಾಗಿ ನಾನು ಬಂದು ಸರಿ ನಡೀರಪ್ಪ ಈ ಸಂತೋಷದ ಸಮಾಚಾರ ಊರ್ನಲ್ಲಿ ಎಲ್ರಿಗೂ ತಿಳಿಸ್ಕೊಳ್ಳೋಣ ಹಂಗಾದ್ರೆ ನಾವು ಹೋಗೋಣ ಸರಿಯಪ್ಪ ಖಂಡಿತವಾಗಿ ಬರ್ಬೇಕು ಖಂಡಿತವಾಗಿ ಕಾಯ್ಕೊಂಡು ಇರ್ತೀವಿ ಸರಿ ನಡೀರಪ್ಪ ದಯವಿಟ್ಟು ಸ್ವಲ್ಪ ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ ನೀನು ನನ್ನ ಹೆಸರು ನಟರಾಜ ಅಂತ ಅದೇ ಗಲ್ಲಿಗೆ ಹಾಕ್ತಾರೆ ಅಂತ ಪೇಪರ್ನಲ್ಲಿ ಬಂದಿತ್ತಲ್ಲ ಬಿಡುಗಡೆ ಆಗೋಯ್ತಾ ಇವತ್ತು ಬೆಳಿಗ್ಗೆ ಬಿಡುಗಡೆ ಬೇಷ್ ಬೇಷ್ ನನ್ನ ಹೆಸರು ವೆಂಕಟಾಚಲಯ್ಯ ಅಂತ ನಾನು ಪ್ರೆಸ್ ರಿಪೋರ್ಟರ್ ಇವತ್ತು ನಮ್ಮ ಪೇಪರ್ಗೆ ಒಳ್ಳೆ ನ್ಯೂಸ್ ಸಿಕ್ತು ಬಾಯ್ ಬಾಯ್ ಸ್ವೀಟ್ಸ್ ಏನಿದೆಯಾ ಮೈಸೂರು ಪಾಕ ಲಾಡು ಜಿಲೇಬಿ ಜಾಂಗೆ ಅವ್ರಿಗೆ ಏನೇನು ಬೇಕೋ ಎಲ್ಲ ತಗೊಂಬಾ ಅಯ್ಯೋ ನನಗೇನು ಬೇಕಾಗಿಲ್ಲ ಬರೀ ಕಾಫಿ ಸಾಕು ಸಂತೋಷದಿಂದ ಹೊಟ್ಟೆ ತುಂಬಿದಾಗ ಆಗಿಬಿಟ್ಟಿದೆ ನನಗೆ ದಯವಿಟ್ಟು ಈಗ ಈ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಸಾಕು ಅದಕ್ಕೇನೆಯ ನಾನು ತೋರಿಸ್ಕೊಡ್ತೀನಿ ಅಂದಾಗೆ ನಿಮ್ಗೆ ಏನಯ್ಯ ಬಿಡುಗಡೆ ಆಯ್ತು ಆಶ್ಚರ್ಯ ಆಶ್ಚರ್ಯ ಅದ್ಯಾವ ಜನ್ಮದ ಋಣಾನ್ ಬಂಧನ ಏನೋ ಗೊತ್ತಿಲ್ಲ ನನ್ನ ಜೈಲಿನ ಮೇಕೆ ಜೊತೆ ನನ್ನ ಮದುವೆ ಆಯ್ತು ಮೊದಲೇ ಹೇಗೆ ಅದು ಹೇಗೆಂದ್ರೆ ನಾನು ಹೇಗೆ ಹೇಳಿ ಏನೋ ನಾನು ಆಕೆ ಮದುವೆ ಆಗೋದ್ರಿಂದ ನನ್ನಿಂದ ಆಕೆಗೆ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳಿದ್ರು ಸರಿ ಆಮೇಲೆ ಯಾರು ಅಂತ ಹೇಳ್ತಾರೆ ಏನಮ್ಮ ಇದು ಯಾರಮ್ಮ ಇವನು ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ
ನನ್ನ ಜೈಲಿನಲ್ಲಿ ತಾಲಿ ಕಟ್ಟಿಸ್ಕೊಡುವಾಗ ನಿಮಗೆ ಹುಚ್ಚು ಹಿಡಿದಿತ್ತು, ಈಗ ನನಗೆ ಹುಚ್ಚು ಹಿಡಿದಿದೆ ಅಂತ ಇದ್ದೀರಾ? ಯಾರೋ ನೀನು ವಸಂತ ದೇವಿ ಗಂಡಾರಿ, ನಾನು ಆಕೆ ಕುತ್ತಿಗೆ ತಾಲಿ ಕಟ್ಟಿರೋ ಗಂಡ. ಅಂತೂ ವಸಂತ ದೇವಿಯವರು ಹುಟ್ಟಿದ ಬುದ್ಧಿಸ ಒಳ್ಳೆ ಎಂಟರ್ಟೈನ್ಮೆಂಟ್. ದೊಡ್ಡ ಲಕ್ಷ್ಮಪತಿ ಮಗ ತಾಳಿ ಕಟ್ಟಿದ ಅಂತ ಹೇಳಕ್ ಬಂದ್ಬಿಟ್ಟ. ಎಲ್ಲ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬಂದಿ ಏನ್ ಕಾರ್ಯ? ಯಾಕೆ ಯಾಕೆ ನಗ್ತಾ ಇದ್ದೀರಿ? ನಗೋಂತ ಏನಾಗಿದೆ ನಿಮಗೆ? ನಾನು ಹುಚ್ಚ ಅಂದ್ರಪ್ಪ, ನಾನು ಹುಚ್ಚ ಅಲ್ಲ. ವಸಂತ ದೇವಿ, ಯಾಕೆ ಈಗ ಅವಮಾನ ಮಾಡ್ತಾ ಇದ್ದೀರಿ ನನ್ನ? ನಿನ್ನೆ ನಿಮ್ ಕುತ್ತಿಗೆ ನಾನು ತಾಳಿ ಕಟ್ಟಿದ್ದಿನವರಿಗೆಲ್ಲ ಹೇಳಿ ಹೇಳಿ ವಸಂತ ದೇವಿ, ಯಾರು ನೀನ್ ತಾಳಿ ಕಟ್ಟಿರೋದು? ಏ ಸಂತತಿ ಅಂತ ನಾನು ಕೇಳ್ತಾ ಇದ್ದೀನಿ, ಏನೋ ಕುಂಡ್ಲಿಕ್ಕೆ ಪುರಾಣ ಹೇಳ್ತಾ ಇದೀಯಲ್ಲ. ಏನಪ್ಪ ಕನಸ ತಾಳಿ ಕಟ್ಟಿದೀಯಾ? ಏ ರಾಮ ಭೀಮ ತಡೋ ಕುತ್ತಿಗೆ ನಮ್ಗೆ ತಡೋ. ಆಕೆ ಜೊತೆ ನೀವು ಒಂದು ಮಾತಾಡೋಕೆ ಅವಕಾಶ ಕೊಡಿ, ಒಂದೇ ಒಂದು ಮಾತು. ವಸಂತ ದೇವಿ, ನಾನಿಲ್ಲಿ ಬಂದ ಉದ್ದೇಶ ಈ ಮನೇಲಿ ಇರಬೇಕು ಅಂತಾಗ್ಲಿ, ನಿನ್ನ ಆಸ್ತಿಗೆ ಆಸೆ ಪಟ್ಟಾಗ್ಲಿ, ಅಥವಾ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಾಗ್ಲಿ ಇಲ್ಲಿ ಬಂದವನಲ್ಲ. ಯಾವ ಮುಹೂರ್ತದಲ್ಲಿ ಯಾವ ಅಮೃತ ಘಳಿಗೆಯಲ್ಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ನು? ಇವತ್ತು ಬೆಳಗಿನ ಜಾವ ನಾನ್ ನಿರಪರಾಧಿ ಅಂತ ಬಿಡುಗಡೆಯಾಗಿ ಆ ಸಂತೋಷ ಸುದ್ದಿನ ನಿನಗೆ ಹೇಳಿ ನನ್ನ ಕೃತಜ್ಞತೆ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದನೆ ಹೊರತು ಬೇರೆ ಏನು ಅಲ್ಲ. ತಗೋ ನಿನ್ ಮ್ಯಾರೇಜ್ ಸರ್ಟಿಫಿಕೇಟ್. ನಾನು ಸತ್ತ ಮೇಲೆ ನನ್ನ ತಂಗಿ ಉಪಯೋಗಕ್ಕಾಗುತ್ತೆ ಅಂತ ಕೊಟ್ಟಿದ್ದೆಲ್ಲ 1,000 ರೂಪಾಯಿ ದೇವರು ನನಗೂ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ನಾನು ಜೀವಂತವಾಗಿರುವಾಗ ಇನ್ನೊಬ್ಬರ ಸಹಾಯದ ಅಗತ್ಯ ನನಗಿಲ್ಲ. ಬರ್ತೀನಿ ಬರ್ತೀನಿ ಸ್ವಾಮಿ, ಬಹಳ ಉಪಕಾರ ಆಯ್ತು ನಿಮ್ಮಿಂದ, ಬರ್ತೀನಿ. ಸಮಯ ಸಂದರ್ಭ ಸರಿಯಾಗಿಲ್ಲ, ಮುಂದಿನ ವರ್ಷ ಎಲ್ಲ ಭೇಟಿ ಮಾಡೋಣ ಹೋಗಿ. ವಸಂತ ವಸಂತ, ಏನಮ್ಮ ಇದೆಲ್ಲ? ಯಾವನೋ ಬಂದ ಗಂಡ ಅಂದ, ಯಾರಮ್ಮ ಅವನು? ನನ್ನ ಹತ್ರ ಹೇಳ್ಬಾರ್ದ? ಹೇಳು ಕಂದ, ಹೇಳಮ್ಮ. ಹೌದು ಗೌರಮ್ಮ, ಅವನ್ ನನ್ ಗಂಡನೆ. ಎಲ್ಲೋಡು ಈ ತಾಲಿ ಅವನ್ ಕಟ್ಟಿದ್ದೆ, ನಾನಾಗೇ ಬೇಗಿಸ್ಕೊಂಡು ಊರಿ ಹಾಕ ಏನೋ ಅನ್ಕೊಂಡೆ, ಏನೋ ನಡೆದು ಗೌರಮ್ಮ. ಆದ್ರಿಂದ ನಾವಿಬ್ಬರು ಒಮ್ಮತದಿಂದ ಒಪ್ಪಿ ಗಂಡ ಹೆಂಡತಿಯರಾಗಿದ್ದೇವೆ, ನಟರಾಜ ವಸಂತಾ ದೇವಿ. ನಂಜುಂಡೆ ಮೇಲಿರೋ ಛಲಕ್ಕೋಸ್ಕರ ನಾನಾಗ್ ಮಾಡ್ಕೊಂಡೆ ಸ್ವಯಂವರ ಗೌರಮ್ಮ. ಹೆಣ್ಣು ಮದುವೆ ಮಾಡ್ಕೋಬೇಕಾದ್ದು ಕರ್ತವ್ಯ, ಅದು ಈ ರೀತಿ ನಡೆದಿದೆ. ಇನ್ ಮುಂದೆ ಇರ್ಬೇಕಾದ್ದನ್ನ ಯೋಚನೆ ಮಾಡಮ್ಮ. ಏನ್ ಹೇಳ್ತಿದ್ಯಾ ಗೌರಮ್ಮ, ಅವನ್ನೇ ಗಂಡ ಅನ್ಕೊಂಡು ಅವನ್ ಜೊತೆಲೇ ಬಾಳೋತೀಯ, ಅದು ನಿನಗ್ ಸೇರಿದ್ದು ನೋಡುವ ಸಂತ. ಗಂಡ ಹೆಂಡತಿ ಅಂತ ಆಗ್ಬೇಕಾದ್ರೆ ಹಿಂದಿನ ಜನ್ಮದ ಋಣಾನುಬಂಧ, ದೈವ ಪ್ರೇರಣೆ ಇದ್ರೆ ಮಾತ್ರ ಸಾಧ್ಯ ಅಮ್ಮ. ತಾಳಿ ಕಟ್ಟಿದ ಗಂಡ ಹೊಲಗಡಕನಾಗ್ಲಿ, ಕೂಲಿ ಆಗ್ಲಿ, ಬಡವನಾಗ್ಲಿ, ರೋಗಿ ಆಗ್ಲಿ, ಗಂಡನೇ ಹೆಣ್ಣಿಗ್ ದೇವರಮ್ಮ. ಇಂಪಾಸಿಬಲ್, ಇಂಪಾಸಿಬಲ್ ಗೌರಮ್ಮ. ನಾನ್ ಯಾವ್ದನ್ನ ಅಪೇಕ್ಷೆ ಪಡಲ್ವ ಅದನ್ನೇ ನೀ ಹೇಳ್ತಿದೀಯ. ಆ ಕೂಲಿಯು ನಾನು ನನ್ ಗಂಡ ಅಂತ ಹೇಗ್ ಹೇಳ್ಕೊಳ್ಳಿ? ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಈ ತಾಳಿ ಇದ್ರೆ ತಾನೆ ಈಗಲೇ ಕಿತ್ತಾಗ್ಬಿಡ್ತೀನಿ, ಕಿತ್ತಾಗ್ಬಿಡ್ತೀನಿ. ವಸಂತ ಬೇಡಮ್ಮ, ಅದನ್ನ ತೆಗಿಬೇಡ, ಕಿತ್ತಾಗ್ಬೇಡ. ಕಿತ್ತಾಕಿದ್ರೆ ಏನಾಗುತ್ತೆ ಗೌರಮ್ಮ? ಇದು ಕಾಲ್ಸವ್ರನ್ ಚಿನ್ನ ತಾನೆ, ನಮ್ಮನೆ ಕಸಕ್ಕಿದ್ದ ಕಡೆ. ಅಮ್ಮ, ಕಾಲ್ಸವ್ರನ್ ಚಿನ್ನದಲ್ಲೇ ನಿನ್ ಕಾಲ ಪೂರ ಕಳಿಬೇಕಮ್ಮ. ಬೇಕಾದ್ರೆ ನಿನ್ನ ಐಶ್ವರ್ಯನೆಲ್ಲ ಬಿಟ್ಟಾಕ್ಬಿಡು, ನಿನ್ ಹತ್ರ ಇರೋ ವಜ್ರ ವೈಡೂರಿಗಳನ್ನೆಲ್ಲ ಕೊಟ್ಬಿಡು. ಆದ್ರೆ ನಿನ್ ಕತ್ನಲ್ಲಿರೋ ತಾಳಿ ಕೇಳೋ ಹಕ್ಕು ನಿನಗಿಲ್ಲ. ಒಂದ್ ವೇಳೆ ಅಂಕಿದ್ರು ಅವನ್ ನಿನ್ ಗಂಡ ಅಲ್ಲ ಅಂತ ಒಪ್ಪದೇ ಇರೋದಕ್ಕೆ ಸಾಧ್ಯವೇ ಇಲ್ಲಮ್ಮ.
ಆಕಾಶದಲ್ಲೇ ನಿನ್ನೆಲ್ಲರ ಪ್ರೇಮದಿ ಕಂಗಳಲ್ಲೇ ತಾಯಿ ತಂದೆ ದೇವರ ಕಂಡೆ ನಿಮ್ಮಲ್ಲೇ ಸಾಕು ನನಗೆ ಕರೆ ತನಕ ಎಂದು ಬೇಡುವೆ ದೇವರಲ್ಲಿ ಎಲ್ಲರೂ ನಲಿಯು ತನಗುತ್ತಿರಲಿ ಲಕ್ಷಾಧಿಕಾರಿ ವೆಂಕಪ್ಪಯ್ಯನವರ ಅಚ್ಚುಮೆಚ್ಚಿನ ಮೊಮ್ಮಗಳಾದ ವಸಂತಾದೇವಿ ಮಾರನೇ ದಿನ ಬೆಳಗ್ಗೆ ಗಲ್ಲಿಗೆ ಹೋಗಬೇಕಾಗಿದ್ದ ಚಿನ್ನದ ಗಣಿಯ ಕೆಲಸಗಾರ ನಟರಾಜನನ್ನು ಪ್ರೇಮಿಸಿ ಮದುವೆಯಾದರು. ಆದರ್ಶ ದಂಪತಿಗಳಿಗೆ ಭಗವಂತನ ಸಕಲ ಸೌಭಾಗ್ಯಗಳನ್ನು ಆಯುರಾರೋಗ್ಯವನ್ನು ಕೊಡಲೆಂದು ಹಾರೈಸುತ್ತೇವೆ. ಸ್ವಂತ ಸುದ್ದಿಗಾರ ವೆಂಕಟಾಚಲಗೆ. ನಂಜುಂಡ, ನಿನ್ ನಂಜೇನು ಅಂತ ತಿಳ್ಕೊಂಡೆ ಅವಳು ದುಡುಕ್ಬಿಟ್ಲು. ಅವಳು ದುಡುಕದ್ಲು ಅಂತ ನಾನು ಸುಮ್ಮನಿರೋಕಾಗುತ್ತೆ ಸೀತಾರಾಮಯ್ಯ? ಆ ಇಲಿಗೆ ನೀನು ಬೋನು, ನಾನು ಬೆಕ್ಕು. ಯಾರ ಮೇಲೆ ಇಷ್ಟು ಕೋಪ? ಯಾರೋ ವೆಂಕಟಾಚಲಯ್ಯನಂತೆ ಎದುರಿಗಿದ್ದು ನೋಡ್ದವನಾಗೆ ಬರೆದು ಬಿಟ್ಟ. ನಾನು ಪ್ರೀತಿಸಿ ಮದುವೆ ಮಾಡ್ಕೊಂಡಂತೆ ನನ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಯ್ತು. ಈ ಬರದಾಕ್ಷಣಕ್ಕೆ ನಿನ್ ಮಾನ ಯಾಕಮ್ಮ ಮಣ್ಪಾಲಾಗುತ್ತೆ? ಇವತ್ತಲ್ಲ ನಾಳೆ ಗೊತ್ತಾಗೋ ವಿಷಯ ತಾನೇ. ದೊರಮ್ಮ, ನಾವು ಟೈಮಿಗೆ ಸರಿಯಾಗಿ ಬಂದಿವಿ. ಗೊತ್ತಿನಮ್ಮ, ಏನಮ್ಮ ಆದರ್ಶ ದಾಂಪತ್ಯ ಅಂತ ಪೇಪರ್ ನಲ್ಲಿ ಓದ್ದೆ, ತುಂಬಾ ಸಂತೋಷವಾಯ್ತು. ಯಾರು ಕಂಡಿರಬಾರ್ದು, ಕೇಳಿರಬಾರ್ದು, ಆಶ್ಚರ್ಯ ಪಡಬೇಕು, ಅಂಥ ಮದುವೆ ಮಾಡಬೇಕು ಅಂತ ಹಲುಪ್ತಾ ಇತ್ತು ಆ ಪ್ರಾಣಿ. ನಾವು ಆ ಕಾಲ ಬರ್ಲಿ ಬರ್ಲಿ ಅಂತ ಕಾಯ್ತಾ ಇದ್ದು. ಆದ್ರೆ ನೀನು ನಮ್ಗ್ಯಾರಿಗೂ ಶ್ರಮ ಕೊಡದೆ ಸುದ್ದಿ ಕೊಡದೆ ಅದೇ ತರಹ ಮದುವೆ ಮಾಡ್ಕೊಂಡು ಶಭಾಸ್ ಅನ್ಸ್ಕೊಂಡೆಮ್ಮ. ನನ್ ಮದುವೆ ಮಾಡ್ಕೊಂಡಿದ್ದು ನಿಮ್ಗೆಲ್ಲ ತೃಪ್ತಿ ತಾನೆ? ಹಾಗಂದ್ರೆ ಏನಮ್ಮ, ನೀನ್ ಯಾವತ್ತು ಮದುವೆ ಆಗ್ತೀಯೋ, ಯಾವತ್ತು ಆಸ್ತಿನೆಲ್ಲ ನಿನ್ನ ಕೈಗೆ ಒಪ್ಪಿಸ್ತಿದೀಯೋ ಅಂತ ಕಣ್ಣಿಗೆ ಎಣ್ಣೆ ಹಾಕೊಂಡು ಹದ್ದು ಕಾದಂಗ ಕಾದಿದೀವಲ್ಲಮ್ಮ. ಸರಿ, ಬಿಲ್ಲಿನ ಪ್ರಕಾರ ಈಗ ಆಸ್ತಿ ಎಲ್ಲ ನನಗ್ ಸೇರಿದ್ದು, ಕ್ಯಾಶು ಅಕೌಂಟ್ಸ್ ಎಲ್ಲ ಒಪ್ಪಿಸ್ಬಿಡಿ. ಅಲ್ಲಿಗೆ ಬರ್ತಾ ಇದ್ದೀವಿ. ನೀವು ಬರಬೇಡಿ, ನನಗ್ ಬರಬೇಕಾದ್ದು ಒಪ್ಪಿಸಿ ಸಾಕು. ನಿನಗೊಪ್ಪಿಸ್ತೆ, ನಾವೆಲ್ಲ ತಲೆ ಮೇಲೆ ಹಾಕೊಂಡು ಹೋಗಾಗುತ್ತೆ ಅಮ್ಮ, ನಾವು ಟ್ರಸ್ಟಿಗಳಾಗಿರೋದೇ ಅದಕ್ಕೆ. ಏನಮ್ಮ ನಿನ್ನ ಮದುವೆ ಆಯ್ತಲ್ವೇ ಅಮ್ಮ? ಇನ್ನು ಸಂದೇಹನ? ಇಲ್ಲ. ಸಂತೋಷ. ಎಲ್ಲಮ್ಮ ನಿನ್ ಗಂಡ ಸತ್ತ? ರಾಮ ರಾಮ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಬಿಲ್ಲಿನ ಪ್ರಕಾರ ಮದುವೆ ಆಗ್ಬೇಕಾಗಿತ್ತು, ಆಗಿದ್ದೀನಿ. ಬಂದೆ, ಅಲ್ಲಿಗೆ ಬಂದೆ. ನೋಡಮ್ಮ, ಆವತ್ತ ಬಿಲ್ನಲ್ರು ಇನ್ನೊಂದು ನೀ ಬಂದ್ರೆ ಹೇಳೋದ್ರೊಳಗೆ ನೀನು ರೇಕೊಂಡು ಎದ್ದು ಹೊರಟು ಹೋಗ್ಬಿಟ್ಟೆ. ಇನ್ನೊಂದು ನೀ ಬಂದನೆ? ಹೌದಮ್ಮ ಸೀತಾರಾಮಯ್ಯ, ಇನ್ನೊಂದು ನೀ ಬಂದನೇನು ಓದಿ ಹೇಳಪ್ಪ. ಆ
ಹಾಗೆ ಆಗಲಪ್ಪ. ವಸಂತಾದೇವಿ, ಈ ಆಸ್ತಿಯ ಮೇಲಿನ ಹಕ್ಕನ್ನು ಪಡೆಯಬೇಕಾದ್ರೆ ಕಡೆ ಪಕ್ಷ ಒಂದು ತಿಂಗಳಾದರೂ ಮದುವೆಯಾದ ಗಂಡನ ಜೊತೆಯಲ್ಲಿ ಸಂತೋಷದಿಂದ ಬಾಳ್ವೆಯನ್ನು ನಡೆಸಬೇಕು. ಹಾಗೆ ಆಗದಿದ್ದಲ್ಲಿ ಟ್ರಸ್ಟಿಗಳಾದ ನೀವಿಬ್ಬರು ನಿಮ್ಮ ಮನಸ್ಸಿಗೆ ಒಪ್ಪಿದ ದೇವಸ್ಥಾನಕ್ಕೆ ಈ ಸಮಸ್ತ ಆಸ್ತಿಯನ್ನು ಒಪ್ಪಿಸತಕ್ಕದ್ದು. ಸಾಧ್ಯವೇ ಇಲ್ಲ. ಇನ್ನೇನ್ ನಾವೇ ಬರ್ಕೊಂಡು ಅಂತ ಹೇಳ್ತೀಯಮ್ಮ? ಅದ್ರ ಸಂದೇಹವೇ ಇಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಹಬ್ಬರಿಸ್ಕೊಂಡಿದ್ದೀರಿ. ರಾಮರಾಮ ರಾಮರಾಮ ಸೀತಾರಾಮಯ್ಯ, ನಾನು ಅದತ್ತೇ ಬರ್ಕೊಂಡೆ. ಈ ಪಾಯಿಂಟು ನಮ್ಮ ತಲೆ ಜಾಯಿಂಟು ತೆಗೆಯುತ್ತೆ ಅಂತ ನೀವು ಕೇಳಲಿಲ್ಲಪ್ಪ. ಕೊಡಿಯಪ್ಪ ಇದು. ಅಮ್ಮ, ಈ ಬಿಲ್ಲನ್ನ ವಿವರವಾಗಿ ನೀನೇ ಓದ್ಕೋ. ಕಡೆಯಲ್ಲಿ ನಿಮ್ಮ ತಾತನ ಸ್ವಹಸ್ತಾಕ್ಷರ ರುಜು ಇರೋದನ್ನು ಕಣ್ಣಾರೆ ನೋಡ್ಕೋ. ನಂಬುದ್ರ ನಂಬು, ಕೆಟ್ಟರೆ ಬಿಡು. ನಂಜುಂಡೇನವ್ರೆ, ಈ ನಿಮ್ಮ ನಾಟಕ ಎಲ್ಲ ನನಗೆ ಅರ್ಥವಾಗುತ್ತೆ. ನಿಮ್ಮ ಮಗ ಸ್ವಾಮಿನ ನಾನು ಮದುವೆ ಆಗ್ಬೇಕಾಗಿತ್ತು, ಅದಕ್ಕೆ ತಾನೇ ಈ ಸಂಜು. ನೋಡಮ್ಮ, ನನ್ನ ಮಗನ್ನೇ ಮದುವೆ ಆಗಬೇಕು ಅಂತ ಅಲ್ಲ, ಯಾರೋನಾದ್ರೂ ತಿರುಪತಿ ತಿಮ್ಮಪ್ಪನ ಮದುವೆ ಮಾಡ್ಕೋ. ಆದ್ರಿಂದ ನನಗೇನು ನಷ್ಟ? ಹೇಗೂ ನೀನೀಗ ಮದುವೆ ಆಗಿದ್ಯ. ಆ ಕೂಲಿಯವನ್ ಜೊತೆಲೆ ಒಂದು ತಿಂಗಳ ಕಾಲ ಸಂತೋಷವಾಗಿ ಸಂಸಾರ ನಡೆಸಿಬಿಡು. ನಿನ್ನ ಆಸ್ತಿನೆಲ್ಲ ನೀನೇ ತಗೋ. ಯಾರು ಬೇಡ ಅಂತಾರೆ? ಒಟ್ಟಿನಲ್ಲಿ ನೀನು ಸುಖವಾಗಿರ್ಬೇಕು. ನಾನು ಕಣ್ಣಾರೆ ಅದನ್ನ ನೋಡ್ಬೇಕು. ಇಷ್ಟನ್ನು ಬಿಟ್ಟು ಬೇರೆ ಯಾವ ಆಸೆಯೂ ನನಗಿಲ್ಲಮ್ಮ, ನನಗಿಲ್ಲಮ್ಮ. ಆಕೆ ಅಲ್ಲ, ಸ್ವಾರ್ಥ. ನನ್ನ ಆಸ್ತಿ ನಾನು ಪಡಿಬೇಕಾದ್ರೆ ಒಂದು ತಿಂಗಳ ಕಾಲ ಆ ಕೂಲಿನ ಜೊತೆಲಿ ಕಳಿಬೇಕಾ? ಅವನ ಗುಲಾಮರಾಗಿರ್ಬೇಕಾ? ಓ ಗಾಡ್, ಇಟ್ ಇಸ್ ಟೂ ಮಚ್, ಟೂ ಮಚ್. ನಟರಾಜನ್ ಮನೆಗೆ ತುಂಬಾ ಸಂತೋಷ ಅಮ್ಮ. ಹೆಣ್ಣು ಗಂಡನ ಮನೇಲಿರಬೇಕಾದ್ದು ಧರ್ಮ, ಆದ್ರೆ ಈ ಹೊತ್ತಿನಲ್ಲಿ ಅಕ್ಕಮ್ಮ ಹೋಗ್ಬೇಕು. ಬೆಳಗಾದ್ಮೇಲೆ ಹೋಗ್ಬೋದಲ್ಲ? ಇಲ್ಲ ಗೌರಮ್ಮ, ಬೆಳಗಾದ್ರೆ ಅಲ್ಲಿರೋ ಕೂಲಿ ಜನಗಳೆಲ್ಲ ನನ್ನ ನೋಡಿ ನಗ್ಬಹುದು. ಅವ್ರ ಕಣ್ಣು ಬೀಳ್ದಾಗ ಹೋಗ್ಬೇಕು. ಅದಕ್ಕೆ ಈ ಹೊತ್ತೇ ಸರಿ. ಏನೋ ಅಮ್ಮ, ನಿನ್ ರೀತಿನೂ ವಿಚಿತ್ರವಾಗಿದೆ. ಹೌದು, ಆ ನಂಜುಂಡೆ ಮೇಲೆ ಛಲ ತೀರಿಸ್ಕೊಳ್ಳೋವರೆಗೂ ನನ್ನ ರೀತಿ ವಿಚಿತ್ರವಾಗೇ ಇರುತ್ತೆ. ಹೇಗಾದ್ರೂ ಮಾಡಿ ನಟರಾಜನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಅವತ್ತಷ್ಟು ಅವಮಾನ ಮಾಡಿದೆಯಲ್ಲಮ್ಮ, ಮತ್ತೆ ಕರೆದ್ರೆ ಅವನು ಇಲ್ಲಿಗೆ ಬರ್ತಾನ? ಗೌರಮ್ಮ, ಒಂದು ವೇಳೆ ಬರ್ದೆ ಹೋದ್ರೆ ಒಂದು ತಿಂಗಳು ನಾನೇ ಅವ್ರ ಮನೆಯಲ್ಲಿ ಇದ್ದು ಕಷ್ಟನೋ ಸುಖನೋ ಅನುಭವಿಸಿ ಈ ಆಸ್ತಿನ ನಾನು ಪಡೀಲಿಲ್ಲ. ಆ ನಮ್ಮ ತಾತನ ಮೊಮ್ಮಗಳೇ ಅಲ್ಲ. ಬರ್ತೀನಿ ಗೌರಮ್ಮ. ಯಾರು, ಯಾರದು? ಅಯ್ಯ, ಬರ್ತಾ ಇದ್ದೀನಪ್ಪ.
ಯಾರು ಯಾರು ನೀವು ನಿಮ್ಮನ್ನೇ ಕೇಳ್ತಾ ಇರೋದು ಯಾರು ನೀವು ಅಂತ ನಾನು ನಾನು ನಿಮ್ಮ ಹೆಂಡತಿ ವಸಂತ ನನ್ನ ಹೆಂಡತಿ ಇದೆಲ್ಲ ದಾರಿ ತಪ್ಪಿ ಮನೆ ಒಳಗಡೆ ಬಂದ್ಬಿಟ್ಟಿದ್ದೀರಿ ಅಂತ ಕಾಣುತ್ತೆ ದಯವಿಟ್ಟು ಹೋಗಿ ಆಚೆ ಅವತ್ತು ನಾನು ಅವಿವೇಕದಿಂದ ದುಡುಕಿ ನಿಮ್ಮನ್ನು ಅವಮಾನ ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಕ್ಷಮೆ ಕ್ಷಮೆ ಕೇಳೋದು ನಿನ್ನಂತಹ ಶ್ರೀಮಂತರಿಗೆ ಬಹಳ ಸುಲಭ ವಸಂತ ದೇವಿ ಮೈಗೆ ನೋವಾದ್ರೆ ಬಹಳ ಬೇಗ ವಾಸಿ ಮಾಡ್ಕೋಬಹುದು ಅದೇ ಮನಸ್ಸು ನೋವಾದ್ರೆ ಮಣ್ಣು ಹೋಗೋವರೆಗೂ ವಾಸಿ ಆಗೋದಿಲ್ಲ ಆವತ್ತು ನಿನ್ನ ಮನೆಯಲ್ಲಿ ನೀನು ಕೊಟ್ಟ ಬಹುಮಾನ ಆ ಸನ್ನಿವೇಶ ಎಲ್ಲ ನೆನೆಸ್ಕೊಂಡ್ರೆ ಇಷ್ಟೊತ್ತು ನೀನು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ತಪ್ಪು ಅನಿಸುತ್ತೆ ಅದು ನನಗೂ ಅರ್ಥವಾಗಿದೆ ಅದರಿಂದ ನಾನು ಸಾಕಷ್ಟು ನೊಂದಿದ್ದೀನಿ ಅದಕ್ಕೆ ನಿಮ್ಮೊಂದಿಗೆ ಪ್ರಾಯಶ್ಚಿತ್ತ ಪಡಿಬೇಕು ಅಂತ ಬಂದಿದ್ದೀನಿ ಏನಾಗಬೇಕಾಗಿತ್ತು ಏನ್ ಪ್ರಾಯಶ್ಚಿತ್ತ ಪಡಿಬೇಕು ಅಂತ ತಾವು ದಯಮಾಡ್ತಿದ್ದೀರಿ ಇಲ್ಲಿಗೆ ಬಾಧಿಸಿ ಮಾಡಿ ನನ್ನ ಪಾಪ ತೊಡ್ಕೊಂಡು ಬಾಳ ಬಂಗಾರ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಎಂಥ ಚಿನ್ನದಂತಹ ಮಾತು ಏನ್ ಕತೆ ನಾನು ಯಾವ ಪುರಾಣದಲ್ಲೂ ಕೇಳಲಿಲ್ಲ ಯಾವ ನಾಟಕದಲ್ಲೂ ನೋಡಲಿಲ್ಲ ಯಾವ ಸಿನಿಮಾದಲ್ಲೂ ಕೂಡ ಕೇಳಲಿಲ್ಲ ಬೇಸ್ಟ್ ಬೇಸ್ಟ್ ಬಹಳ ಚೆನ್ನಾಗಿ ಅಭಿನಯ ಮಾಡ್ತೀನಿ ಯಾವ ಮುಹೂರ್ತದಲ್ಲಿ ನನ್ನ ಕೈ ಹಿಡಿದಿಲ್ಲ ಜೈಲಿನಿಂದ ನನ್ನ ಬಿಡುಗಡೆ ಆಯ್ತಲ್ಲ ಈ ಸಂತೋಷ ಸುದ್ದಿ ನನಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಎಷ್ಟೋ ಆಸೆ ಇಟ್ಕೊಂಡು ಬಂದೆ ನೀನು ನಾನು ಜನರಿದ್ರೆ ನನ್ನ ಅವಮಾನ ಮಾಡಿ ಕುತ್ತಿಗೆ ಹಿಡಿದು ಆಸೆ ತರಿಸೋದಕ್ಕೆ ನೋಡಿದೆ ಈಗ ನಿಮ್ ಪಾಕ ಸೇವೆ ಮಾಡ್ಕೊಂಡು ನನ್ನ ಬಾಳಿನ ಬಂಗಾರ ಮಾಡ್ಕೊತೀನಿ ಅಂತ ಹೊಸನಾಟ ಆಡೋದಕ್ಕೆ ಬಂದಿದ್ಯಾ ಹೊಸನಾಟಗಾನ ಇದು ನಿನ್ ತಪ್ಪಲ್ಲ ನಿನ್ನಂತಹ ಶ್ರೀಮಂತರಿಗೆ ಈ ಬಡವರು ಬಾಳು ಅನ್ನೋದು ಒಂದು ಆಟದ ಬೊಂಬೆ ಹಾಗೆ ನೀವು ಆಡ್ತಾಗ ಆಡ್ತಾರೆ ಕುಣಿಸ್ತಾ ಕುಣಿತಾರೆ ಅಂತ ತಿಳ್ಕೊಂಡಿದ್ದೀಯ ಅದ್ ನನ್ನ ಹತ್ರ ನಡೆಯೋದಿಲ್ಲ ದಯವಿಟ್ಟಾಗಿ ಹೇಳ್ಬೇಡಿ ನಿಮ್ಮ ಹೃದಯ ಅಷ್ಟೇ ಕಲ್ಲಿಡ್ಕೊಂಡ್ಬೇಡಿ ಹೊರಟು ಹೋಗು ಅಂತ ನಾನು ನಿನಗೆ ಹೇಳ್ತಾ ಇರೋದು ನಿಮ್ಮ ತಮ್ಮಯ್ಯ ಅಂತೇಳಿ ಒಂದು ಸಲ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ ಮೇಲೆ ಮನುಷ್ಯರಲ್ಲ ಅಷ್ಟೇ ಹೊಟ್ಟೋಗು ಅಂತ ಹೊಟ್ಟೋಗ್ಬೇಕು ನಿಮ್ಮ ಹೃದಯಕ್ಕೆ ಮುಳ್ಳಾಗಿರೋ ನಾನು ಇಷ್ಟಪಡಲ್ಲ ಇವತ್ತೇ ನನ್ನ ಜೀವನ ಕೊನೆ ಮಾಡ್ಕೋತೇನೆ ಹೆಣ್ಣಿಗೆ ಅರ್ಥ ವಸಂತ ನನ್ನ ತಂಗಿಗೋಸ್ಕರ ಸೋತು ನಿನ್ಗೆ ಆಶ್ರಯ ಕೊಡ್ತಾ ಇದ್ದೆ ಐಶ್ವರ್ಯ ಆಡಂಬರ ಯಾವುದು ನಮ್ಮ ಹತ್ರ ಸುಡಿಕೊಂಡು ನಾನು ಮಾಡೋ ಸಂಪಾದನೆಯಲ್ಲೇ ನಿನ್ ಜೀವನ ಮಾಡಬೇಕು ನಾನು ತಂದ್ಕೊಡೋ ಬಟ್ಟೆ ಬರೆಗಳನ್ನೇ ನೀನು ಉಟ್ಕೋಬೇಕು ಈ ಮನೆ ಕಸ ಮುಸರೆ ಅಡಿಗೆ ಕೆಲಸ ಪ್ರತಿಯೊಂದನ್ನು ನೀನೇ ಮಾಡಬೇಕು ನನ್ನ ಅಪ್ಪಣೆ ಇಲ್ಲದೆ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ನಿನ್ನ ಕಾರನ್ನ ಉಪಯೋಗಿಸಿಕೊಡುದು ಒಬ್ಬ ಬಡ ಕೂಲಿಯವರ ಹೆಂಡತಿಯಾಗಿ ನೀನು ಬಾಳ್ಬೇಕು ಇದರಲ್ಲಿ ಯಾವುದೊಂದನ್ನ ನೀನು ತಪ್ಪಿ ನಡೆದ್ರು ಆವತ್ತಿನ ದಿವಸ ಈ ಮನೆಯಲ್ಲಿ ಈ ಮನದಲ್ಲಿ ನಿನ್ನ ಸ್ಥಾನ ಇರೋದಿಲ್ಲ ಏನ್ ಹೇಳ್ತೀಯ ಒಪ್ಗೇತಾನೆ ಹೇಳೋಷ್ಟು ಸುಲಭ ಅಲ್ಲ ನಡ್ಕೊಳ್ಳೋದು ಇಲ್ಲ ಇಲ್ಲ ನೀವ್ ಹೇಳ್ದಾಗೆ ಕೇಳ್ತೀನಿ ಇಲ್ಲ ಹ್ಮ್ ಸರಿ ಇಂದ್ರ ಮನೆಯಲ್ಲ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀನಿ ಗಲಾಟೆ ಮಾಡ್ತೀಯ ವಸಂತ ನೀನೇ ನನ್ನ ಹತ್ರ ಕಣಿ ಕೇಳು ಅಷ್ಟ
बंधु बलग अण्ण तम अक्का तंगी हगलु रात्रि मूगेत्तन हागे दुडियोवरिगे सुळ्ळु मोस कपट यावुदु गोत्तिल्ल ಏನಾದರೂ ಕಷ್ಟ ಬಂತು ಅಂದ್ರೆ ತಮ್ಮ ಪ್ರಾಣ ಆದರೂ ಕೊಟ್ಬಿಡ್ತಾನೆ ಅಂತ ಒಳ್ಳೆ ಜನ ಇವರುಗಳನ್ನು ಹೊಂದ್ಕೊಂಡು ಹೋಗಬೇಕಾದ್ದು ನಿನ್ನ ಕರ್ತವ್ಯ ಅಪ್ಪ ನೀ ಬಿಟ್ಟು ರಾಮಬಾಣ ಎಲ್ಲ ಬೆದರಿಕಟ್ಟಿ ಆಗೋಯ್ತು ಏನಾಯ್ತು ಇಷ್ಟಕ್ಕೆ ತಲೆ ಎಲ್ಲ ಕೆಡಿಸ್ಕೊಂಡು ಪ್ಲಾನ್ ಮಾಡಿದ್ದು ಮಾಡಿದ್ದೆ ಅದಕ್ಕೆ ದೇವರ ಮುಂದೆ ಪ್ಲಾನ್ ಮಾಡಬಾರದು ಅನ್ನೋದು ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ವಸಂತ ಅವಳ ಗಂಡನ ಮನೆಗೆ ಹೋಗಿ ಊರು ಬಿಟ್ಬಿಟ್ಟು ಆಯ್ತಲ್ಲ ನನ್ನ ಮದುವೆ गुड़स वातावरण इंतलो मेल सिड़की नय इला इवल के भय इलाट बड़दाट स्वामी नोड़ता संजे ओड बंद ना कार हिडक निम्ब स्वामी ना मद्वे आती गोदर हाद्रे ಕೇಳು ಅಪ್ಪ ಸಂಜಯಮ್ಮ ಸಾಯೋದೊಳಗೆ ಅವನ ಮದುವೆ ಮಾಡ್ಕೊಂಡು ಇದೇ ಊರಿನಲ್ಲಿ ನಾನು ಅವಳ ಗಂಡ ಅನ್ನಿಸ್ಕೊಂಡು ಬರುತ್ತೆ ಹೋದ್ರೆ ನಾನು ಜಂಗಲಿ ನಂಜುಂಡೇನ್ ಮಗ ಅಲ್ಲ ಲ ಲ ಲ ಜಂಗಲಿ ಅಲ್ಲ ನುಂಗಲಿ ನಂಗಲಿ ಕಾಣೋ ನಂಗಲಿ 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 कस गुड़स रीति ब्रश तक बण हड़ता कस गुड़स बर अद हिडको बर स्वतंत बंपस्क गुड़स ना गंत इश् चना गुड़ता नहीं हम कस गुड़स बर स्वतंत ना गणी हम बर अड़े अड़े मे ना
ಇಂದ್ರ ನಿಮ್ಮ ಅತ್ತಿಗೆ ಸಿಡಿ ಸಿಡಿ ಅಂತಾಳ ಇಲ್ಲ ನಿನ್ ಕಡೆ ಪ್ರೀತಿಯಿಂದ ಇದ್ದಾಳ? ನಮ್ಮ ಅತ್ತಿಗೆ ನನ್ ಕಂಡ್ರಿ ತುಂಬಾ ಪ್ರೀತಿ. ಮೊದ್ಲು ಮೊದ್ಲು ಹಂಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಹೋಗಜ್ಜಿ, ನೀವ್ ಯಾವಾಗ್ಲೂ ಹೀಗೇನೆ ಕೀಟ್ಲೆ ಮಾಡ್ತಿರೋದೇ ನಿಮ್ ಕೆಲ್ಸ. ಏ ಕಾಂಡದೆ ಸುಮ್ಕಿರು, ಕೊಟ್ಟಿಗೆ ಏನ್ ಪ್ರೀತಿ ನೋಡಿದೆ. ಏ ಇಂದ್ರ, ಇವತ್ ರಾತ್ರಿ ಊಟ ಆದ್ಮೇಲೆ ನಿಮ್ಮ ಅತ್ತಿ ಕೈಯಲ್ಲಿ ವಿಳ್ಯದಲ್ಲಿ ಕೊಟ್ಕಳ್ಸಿ ರೂಮಲ್ಲಿ ಕೂಡಕ್ ಬಿಡು. ಯಾಕೆ? ಏ ಹೋಗೆ. ಯಾಕಂತ ಯಾಕೆ? ಇವಳಿಗೆಲ್ಲ ಬಿಡಿಸಿ ಹೇಳ್ಬೇಕು. ಲೇ ಇಂದ್ರ, ಮಧ್ಯದಲ್ಲಿ ಶಿವ ಪೂಜೆಲಿ ಸರಿ ಬಿಟ್ಟಾಗೆ ಅಣ್ಣ ಅಣ್ಣ ಅಂತ ನುಗ್ಬಿಟ್ಟಿಯ. ಸರಿ ಅತ್ತೆ, ನಾ ಹೋಗ್ಬರ್ತೀನಿ. ಯಾಕಕ್ಕೆ ಹೀಗಂತೀರಾ? ನಮ್ಮ ಅಣ್ಣ ನಿಮ್ ಬರಲ್ವಾ? ಅದಕ್ಕಲ್ಲ ನಾನು ಹೇಳಿದ್ದು. ನಿಮ್ಮ ಅಣ್ಣ ನೋಡು, ನಾನ್ ಬರೋಷ್ಟೊಳಗೆ ಅಡಿಗೆ ಮಾಡಿ ಇಡು ಅಂತ ಆರ್ಡರ್ ಮಾಡಿ ಕೊಟ್ಟೋದ್ರು. ನನಗೋ ಈ ತರಹ ಒಲೆ ನೋಡೋ ಅಭ್ಯಾಸ ಇಲ್ಲ. ಅಂಥದ್ರಲ್ಲಿ ನೀನ್ ಅಡಿಗೆ ಮಾಡಿದ್ದು ನನ್ಗೆ ಉಪಕಾರ ಮಾಡಿದೆ. ಇದ್ಯಾವ ಉಪಕಾರ ಬಿಡಿಯಕ್ಕೆ, ಇದೆಲ್ಲ ಮಾಮೂಲು. ಅಂದಾಗೆ ನಮ್ಮ ಅಣ್ಣ ಬಂದು ಅಡಿಗೆ ಯಾರು ಮಾಡಿದ್ದು ಅಂತ ಕೇಳಿದ್ರೆ ನೀವೇ ಮಾಡಿದ್ದು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನಾನು ಸರಿ ಇಂದ್ರ, ನಿಮ್ಮ ಅಣ್ಣನಿಗೆ ಸಂಬಳ ಎಷ್ಟು ಬರುತ್ತೆ? ಸಂಬಳಗೆ ದಿನಕೂಲಿ ದಿನಕೂಲಿ ದಿನಕ್ಕೆ 3.5 ರೂಪಾಯಿ ಬರುತ್ತೆ. 3.5 ರೂಪಾಯಿ
ನಿಮಗೆ ಸಾಕಾಗುತ್ತಾ? ಓ ನಮ್ಗೆ ಅದೇ ಬೇಕಾದಷ್ಟಾಗುತ್ತೆ. ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ದಯವಿಟ್ಟು
ನನ್ನನ್ನು ಮುಟ್ಟಬೇಡಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಯಾಕೆ ತಪ್ಪು ತಿಳ್ಕೊಬೇಡಿ, ವ್ಯತ್ಯಾಸ ತಿಳ್ಕೊಬೇಡಿ. ನಾವಿಬ್ರು ಒಂದೂವರೆ ತಿಂಗಳ ಕಾಲ ದೂರ ದೂರ ಇರಬೇಕಾಗಿದೆ. ದೂರ ದೂರ? ಹೌದು, ಒಬ್ಬರಿಗೊಬ್ರು ಮುಟ್ಕೋಕೂಡದು. ಕಾರಣ? ಕಾರಣ ಏನು ಎತ್ತ ಅಂತ ಮಾತ್ರ ದಯವಿಟ್ಟು ಈಗ ಕೇಳಬೇಡಿ. ಒಂದೂವರೆ ತಿಂಗಳು ಕಳೆದ್ರೆ ನಿಮ್ಗೆ ಅರ್ಥವಾಗುತ್ತೆ. ನನ್ನ ಹೆಂಡತಿ ಅಂದೆ, ನಿಮ್ಮ ಆಶ್ರಯ ಬೇಕು ಅಂದೆ. ಈಗ ನೋಡಿದ್ರೆ ಮುಟ್ಟಬೇಡ ಅಂತ ಹೇಳ್ತಾ ಇದೆಯಲ್ಲ, ಏನಿದ್ರ ಅರ್ಥ? ಯಾವ ಯಾಗಕ್ಕೆ ಬಲಿ ಕೊಡ್ಬೇಕು ಅಂತ ಇದೆಯೇನಲ್ಲ? ಯಾವ ನಾಟಕದ ಪೇಟಿಗೆ ಇದು? ನಿಮ್ಗಷ್ಟೇ ನಂಬಿಕೆ ಇಲ್ಲದೆ ಹೋದ್ರೆ ಬನ್ನಿ, ನಾನು ಸಿದ್ಧವಾಗಿದ್ದೀನಿ. ಅಷ್ಟು ದಿನ ನಿಮ್ಮನ್ನು ಬಿಟ್ಟಿರ್ಬೇಕಲ್ಲ ಅಂತ ನಾನೆಷ್ಟು ಸಂಕಟ ಪಡ್ತಿದ್ದೀನಿ, ಎಷ್ಟು ನೋಯ್ತಿದ್ದೀನಿ ಅಂತ ನನಗೆ ಹೇಳ್ಕೊಟ್ಟು. ನನಗೋಸ್ಕರ, ನಮ್ಮಿಬ್ಬರಿಗೋಸ್ಕರ ಒಂದೂವರೆ ತಿಂಗಳು, ಒಂದೂವರೆ ತಿಂಗಳು ಮಾತ್ರ ಅವಕಾಶ ಕೊಡಿ. ಈ ಒಂದು ಮಾತು ನಡೆಸ್ಕೊಡ್ತೀರ? ನಿನ್ನಿಷ್ಟು ವಿರುದ್ಧವಾಗಿ ನಡ್ಕೊಳ್ಳುವಂತಹ ಪಶುವಲ್ಲ ನಾನು. ಒಂದೂವರೆ ತಿಂಗಳಲ್ಲ, ನಿನಗೋಸ್ಕರ ಒಂದು ವರ್ಷ ಬೇಕಾದ್ರೂ ಕಾಯ್ತೀನಿ. ಸಂತೋಷನ ಆಗ್ಬಹುದಾ? ನನಗೆ ಗೊತ್ತು ನಿಮ್ಮ ಗುಣ ಎಂಥದ್ದು ಅಂತ, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಐಶ್ವರ್ಯ ಅಂತಸ್ತು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ನನಗೆ ಬೇಕಾಗಿರೋ ನೀವು, ನಿಮ್ಮ ಆಶ್ರಯವೇ ನನಗೆ ಶ್ರೇಯಸ್ಸು. ಇರ್ಲಿ, ಬರೋ. ಇಂದ್ರ, ಇಂದ್ರ ಬಾಗಿಲ್ತೆಗೆಯಮ್ಮ. ಏನ್ ಏನು? ಕಲ್ತ್ಕೊಳ್ಳೇಬೇಕು. ನಿನ್ನ ಶ್ರೀಮಂತಿಗೆ ದರ್ಪ ಯಾವುದು ನಡೆಯೋದಿಲ್ಲ. ನಾವು ಬಡವರು, ಜಾಗ ಇದ್ದಷ್ಟೇ ಕಾಲು ಚಾಚುವಂತಹ ಜನ. ಪದೇ ಪದೇ ನಾನು ನಿನಗೆ ಹೇಳ್ತಾ ಇರೋದು, ನಿನ್ನ ಇಷ್ಟ ಬಂದ ನಿನ್ ಕುಣಿತಾ ಇರೋದು, ಇವೆಲ್ಲ ಚೆನ್ನಾಗಿರೋದಿಲ್ಲ. ನಾಳೆ ಇದ್ರ ಪರಿಣಾಮ ಏನಾಗ್ಬಹುದು ಅನ್ನೋದನ್ನ ನೀನೇ ತಿಳ್ಕೊ, ಬೇಜಾರು ಮಾಡ್ಕೋಬೇಡ. ಹಾಗೇನಿಲ್ಲ, ಇನ್ಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಎಲ್ಲ ಕಪ್ಪು ಕಪ್ಪಿದೆ, ಹೇಗೆ ಉಜ್ಜೋದು? ಬಂದಂಗೆ ಉಜ್ಜು.
ದಾಖಲೆ ಇಟ್ಕೊಳ್ಳಿ. ಪುಟ್ಟ ಅಲ್ಲ ಬೈಲೆ ತಗೋ ಚಾಕ್ಲೇಟ್. ಯಾರಾದ್ರೂ ನೋಡಿದ್ರೆ ಏನಾದ್ರು ಅಂತಾರೆ ಸುಮ್ಮನೆರಿಯಪ್ಪ ನೀವು. ನಾಚಿಕೆ ಆಗುತ್ತೆಪ್ಪ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡ ಪ್ರೇಮ ದೀಪ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಗೆಯು ತಂದ ಮೋಡಿಯಲ್ಲಿ ನಲಿಯ ತನ್ನ ಜೀವ, ನಿನ್ನ ತುಂಟ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ. ಸೀರೆ ಧರಿಸಿ ಹೂವ ತಿಲಕ ಹಣಿಯಲಿ ಇರಿಸಿ, ಹಸಿದು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣಿಯಲಿ ಇರಿಸಿ, ಒಲಿದು ಬಂದವನ ದೇವತೆಯೋ ಸೊಬಗು ಏನ ಹೇಳಲಿ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ
ಸೌಡೆ ಆ ತಾಯಿ ಹೊಡೆದ ಹೇಳಿದೆ ಒಂದ್ ದಿವಸ ಉಳಿಯಲ್ಲ ಕಣ ಮನೇಲಿ ಅವಳು ಅಂತ ಆಗ್ಲೇ 15 ದಿವಸ ಆಗೋಯ್ತು ಅದೇ ಕಣ ನನಗೆ ಅದೇ ಡವ 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 ಅಂತ ಇರೋದು ನಿನಗೂ ಭಯ ಶುರುವಾಯ್ತೇನಪ್ಪ ಏನು ಹಾಗಂದ್ರೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿ ಹುಡುಗಿ ಕೈ ಬಿಟ್ಟು ಹೋಗುತ್ತೆ ಅಂದ್ರೆ ಹೊಟ್ಟೆ ಉಳಿಯೋದೇನೋ ಹುಡುಗಿ ಹೋದ್ರೆ ಹೋಗ್ಲಿ ಕಣೋ 52 ಲಕ್ಷ ರೂಪಾಯಿ ಆಸ್ತಿ ಹೋಗುತ್ತಲ್ಲಪ್ಪ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಹೊಟ್ಟೆ ಮುಂದಕ್ಕೆ ಬಂದು ಒಂದು 3-4 ತಿಂಗಳು ಆದ್ರೆ ಏನೋ ಮಾಡೋದು ಮಗು ಹುಟ್ಟವರೆಗೂ ಕಾರಿದ್ದು ನೀನು ನಾನು ಲಾಲಿ ಆಡೋದು ಅಪ್ಪ ನೀನ್ ಕೂತ್ಕೊಂಡು ಪ್ಲಾನ್ ಮೇಲೆ ಪ್ಲಾನ್ ಮಾಡು ಅದನ್ನ ಪಾನ್ ಬೀಳ ಮಾಡಿ ಯಾರೋ ಬಾಯಿ ಹಾಕೊಂಡು ಹೋಗ್ತಿರ್ತಾರೆ ತಲೆಯೆಲ್ಲ ಹರಟ ಬೇಡ ಕಣೋ ಒಂದು ಹುಡುಗಿನ ಒಲಿಸ್ಕೊಳ್ಳೋ ಯೋಗ್ಯತೆನ ಮಾತಿಗೆ ಮಾತು ಮಾತಿ ಮಾತು ಜೋಡ್ತಾ ಇರ್ತಾನೆ ನಿನ್ ಯೋಗ್ಯತೆಗೆ ಬಾ ಅವಳ ಗಂಡ ಇರ್ತಾನಪ್ಪ ಏ ಇದ್ರೆ ಏನ್ ನಮ್ಮನೆ ಸಿಗದಾಕ್ಬಿಡ್ತಾನೇನೋ ಬಾ ಅಂತೀನಿ ಎಂತ ಕೆಲಸ ಕೊಡ್ತಿದಾನ ಪ್ರೀತಿ ವಿಶ್ವಾಸ ಬಂದಿದ್ರೆ ನನಗಷ್ಟೇ ತಪ್ಪು ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತೆ ನೀನಲ್ಲ ಅದೃಷ್ಟವಂತ ನಾನು ಯಾಕೆ ಅಂತೀಯ ನನ್ನ ಜೀವಮಾನದಲ್ಲಿ ನೆರೆದಿರೋ ಒಂದೊಂದು ಘಟನೆಗಳನ್ನು ನೆನೆಸ್ಕೊಂಡ್ರೆ ಇದೆಂಥ ಪವಾಡನಪ್ಪ ಅಂತ ನೀನು ಅಂದ್ರೆ ನಾನು ಅಂದ್ರೆ ನಿನ್ನ ಅಂತಸ್ತೇನು ನನ್ನ ಅಂತಸ್ತೇನು ಕೈಗೊಬ್ಬ ಕಾಲುಗೊಬ್ಬ ಆಳುಗಳಿಟ್ಕೊಂಡು ಸುಖದ ಸುಪ್ಪತ್ತಿನ ಸುಖ ಪಡಬೇಕಾದ ನೀನು ಈ ಒಂದು ಸಣ್ಣ ವಾತಾವರಣ ತುಂಬಿಕೊಂಡು ಹೋಗ್ತಾ ನೋಡಿದ್ರೆ ಲೋಕನೇ ಆಶ್ಚರ್ಯ ಬದಲ್ಲ ಇವಾಗ ಹೇಳು ಅದೃಷ್ಟ ನಿಂದು ನಂದು ಬನ್ನಿ ನಂಜುಂಡಿನವರೇ ನಡಿ ಇವರು ನಮ್ಮ ತಾತ ಸ್ನೇಹಿತರು ನಂಜುಂಡಯ್ಯನವರು ಅಂತ ಇವ್ರ ಮಗ ಸ್ವಾಮಿ ನಮಸ್ಕಾರ ಸರ್ ನಮಸ್ಕಾರ ಇವರು ಇವರು ನಮ್ಮ ನನ್ನ ಹೆಸರು ನಟರಾಜ ಅಂತ ಸ್ವಾಮಿ ಹಿಂದೆ ತಮ್ಮನ್ನ ಒಂದ್ಸಲ ನೋಡಿದ ಜ್ಞಾಪಕ ನನಗಿದೆ ಬೇಡಪ್ಪ ಈಗ ಅದನ್ನೆಲ್ಲ ಯಾಕೆ ಜ್ಞಾಪಿಸ್ಕೋತೀಯ ಅದ್ರಲ್ಲಿ ನಿಂತ್ಕೊಂಡೆ ಮಾತಾಡ್ತಾ ಇದ್ದಿರಲ್ಲ ಹೇಳ್ಬೇಕು ಕೂತ್ಕೊಡಿ ಬೇರೆ ಬೇರೆ ಅಂತೂ ಚೆನ್ನಾಗಿದೆಯಲ್ಲ ನಿಮ್ಮ ಆಶೀರ್ವಾದ ನಮ್ಮದೇನಿದೆಯಪ್ಪ ಎಲ್ಲ ಅವನ ಕೊಡ್ಬೇಕು ನಾವು ತಗೋಬೇಕು ಏನಮ್ಮ ಪ್ರಸಂತ ಚೆನ್ನಾಗಿದೆಯಲ್ಲ ಹಸಿಕಟ್ಲೆ ತಿಂದು 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 ಬಲೂನ್ ಉದ್ದಂಗ್ ಕೂತಿದ್ದಾನೆ ನೋಡು ಅವನಿಗೆ ಏನ್ ಯೋಚನೆ ಹೇಳೋ ಅದ್ ಸರಿ ನಮ್ಮ ಅಪ್ಪನ ತಲೆ ಅಷ್ಟು ಬಿಸಿ ನನ್ನ ತಲೆ ಇಲ್ಲ ವಸಂತ ನನಗೆ ತಲೆ ಇದ್ರ ಅಂದ್ರೆ ನಾವು ಬಿಸಿ ಇರೋಕೆ ಏನಮ್ಮ ವಸಂತ ನೀನ್ ಊರ್ ಬಿಟ್ಟು ಬಂದ ಮೇಲೆ ನನಗೆ ನಿನ್ನದೇ ಯೋಚನೆ ಆಗ್ಬಿಡ್ತು ನೋಡಮ್ಮ ನಿಮ್ಮ ತಾತ ಬರ್ತಿರೋವರೆಗೂ ನನ್ನ ಮೊಮ್ಮಗಳು ಹಾಗಿರ್ಬೇಕು ಹೀಗಿರ್ಬೇಕು ರಾಜಕುಮಾರಿ ಆಗಿ ಮರಿಬೇಕು ಅಂತ ಏನೇನೋ ಹರುತ್ತಾ ಇತ್ತು ಪ್ರಾಣಿ ಇದು ಆ ವಿಷಯನ ಏನಪ್ಪ ನಟರಾಜ ನಾವ್ ನೆನೆಸ್ಕೊಳ್ಳೋದೇ ಒಂದು ಆ ಭಗವಂತ ನಡೆಸೋದೇ ಒಂದು ಹೌದಾ ನಂಜುಂಡಯ್ಯನವರೇ ನನ್ಗೇನು ಕೊರತೆ ಇಲ್ಲ ನಾನ್ ಚೆನ್ನಾಗೇ ಇದ್ದೀನಿ ನನ್ನ ಯಜಮಾನ್ರು ನಂಗೆ ಯಾವುದಕ್ಕೂ ಕಮ್ಮಿ ಆಧಾರ ಮಾಡ್ಕೊತಿದೆ ನಾನು ರಾಜಕುಮಾರಿ ಅಂತ ಹೇಳಿದ್ದೀನಿ ಗೊತ್ತಾಗ್ತಿದ್ಯಲ್ಲಮ್ಮ ನಿನ್ ನೋಡಿದ್ರು ಗೊತ್ತಾಗ್ತಿದೆ ಇದಕ್ಕಿಂತ ಸೌಭಾಗ್ಯ ಹೆಣ್ಣಿಗೆ ಬೇರೆ ಏನ್ ಬೇಕಾಗಿದೆ ಹೇಳಿ ನಿಮ್ಮ ತಾತ ಏನಾದ್ರೂ ಈ ಮಾತು ಕೇಳಿದ್ರೆ ಬಟ್ಟೆ ತುಂಬಾ ಹಾಲು ಕೊಡ್ತಾ ಇತ್ತು ವಸಂತ ಇದೇನ್ ನಿನ್ನ ಅರಮನೆ ಅರಮನೆ ಅಲ್ಲಪ್ಪ
ಇದು ನನ್ನ ಭಾಗದ ಸ್ವರ್ಗ ಕಣಪ್ಪ. ನನ್ನಮ್ಮ ನನ್ನಮ್ಮ ನೋಡಿದೇನು ಎಂಥ ತಿನ್ನದಂತ ಮಾತು. ಇವಳನ್ನ ನೋಡಿ ಕಲ್ತ್ಕೋಬೇಕು ಕಣೋ. ಈಗಿನ ಕಾಲದ ಹೆಣ್ಣು ಮಕ್ಕಳು ಸದ್ಯ ನನ್ ಕಲ್ತು ಅಂತ ಹೇಳಿರಲ್ಲ, ನಾನು ಬದುಕದೆ. ನಾನು ಅವರ ಊಟ ಕರೆಯುವ ಮಟ್ಟದಲ್ಲಿದ್ದೇನೆ. ಅವ್ರ ವಿಷಯ ಅದನ್ನು ಗೊತ್ತಿಲ್ಲ. ಅವರ ಸದ್ಯ ಎಷ್ಟು ವಿಶಾಲವಾದಂತ ನನ್ನ ತಪ್ಪು. ಪರವಾಗಿಲ್ಲ, ಧೈರ್ಯವಾಗಿ ಸ್ವಾಮಿ ದಯವಿಟ್ಟು ಊಟಕ್ಕೆ ಕೇಳಬೇಕು. ಊಟನೇ ನಿಮ್ಮಿಬ್ಬರನ್ನ ನೋಡಿದಾಗಲೇ ನನಗೆ ಹೊಟ್ಟೆ ತುಂಬಿ. ನನಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ಹಾಗಂದ್ರೆ ಹೇಗೆ ನಂಜುಂಡೇನು? ಅಪರೂಪಕ್ಕೆ ಬಂದಿದ್ದೀರಿ, ಒಬ್ಬಟ್ಟು ಊಟ ಮಾಡ್ಕೊಂಡು ಹೋದ್ರೆ ನಮಗೂ ಹೊಟ್ಟೆ ತುಂಬಾ ಹಾಲು ಹೇಳ್ಕೊಂಡು ಹೇಗಾಗುತ್ತೆ? ರಾಮ ರಾಮ ಏನು ಪ್ರಾಣ ಇಟ್ಕೊಂಡಿದ್ದೀಯಮ್ಮ ನನ್ನ ಮೇಲೆ? ನಟರಾಜ ಚಿಕ್ಕನ್ ನಿಲ್ಲು ಇವಳು ಹೀಗೆ. ನಾನು ಅಂದ್ರೆ ಪ್ರಾಣ ಹೀಗೆ ತಾನೆ ಸ್ವಾಮಿ, ನನಗೆ ಇದೆಲ್ಲ ಗೊತ್ತಾಗ್ತಾ ಇರೋದು. ಅಮ್ಮ ನನ್ಗೆ ತುಂಬಾ ಕೆಲಸ ಇದೆ, ಇನ್ನೊಂದು ದಿವಸ ಬರ್ತೀನಿ, ನಾವೆಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋಣ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಇದನ್ನೇ ಬರೋದು, ನಾ ಮರಿಬೇಡಮ್ಮ. ಆಯ್ತಮ್ಮ ಬರ್ತೀನಪ್ಪ ನಟರಾಜ. ನಾನು ಬರ್ತೀನ ಸುಂತ. ಜನ್ಮದಲ್ಲಿ ದೇವರನ್ನ ನಾನು ಬಹಳ ಪೂಜೆ ಮಾಡಿದ್ದೆ ಅಂತ ಅದಕ್ಕೆ ಈ ಜನ್ಮದಲ್ಲಿ ನಿನ್ನನ್ನು ಹೆಂಡತಿಯಾಗಿ ಪಡೆದಿದ್ದೇನೆ. ನೀನು ನೀನು ನನ್ನ ಭಾಗ ದೇವತೆ, ನನ್ನ ಭಾಗ ದೇವತೆ. ಏನಪ್ಪ ಊರಿಗೆಲ್ಲ ಚಳಿ ಹಿಡಿಸ್ತೆ, ಕೊನೆ ಚಳಿ ನಿನ್ನೆ ಹಿಡ್ಕೊಂತ ಯಾಕೆ ಹಿಡಿಸ್ತಾ ಇದೆ? ಏನಾಯ್ತು? ಏನ್ ಹೇಳು ಸ್ವಾಮಿ. ಆ ನಟರಾಜ ನನ್ನ ಭಾಗಕ್ಕೆ ನಟ್ಟು ನಿನ್ನ ಭಾಗಕ್ಕೆ ಬೊಲ್ಟು ಆಗೋಗಿದಾನಲ್ಲ. ಇಲ್ಲಿ ಯಾವ ಪಾಟ್ಲಾಸು ಇಲ್ವೇನಪ್ಪ ನಿನ್ ತಲೆಯಲ್ಲಿ? ಒಂದ್ ಸಾರಿ ತಲೆಯನ್ನು ತೆಗೆದು ಸರಿಯಾಗಿ ಹುಡುಕ್ ನೋಡು, ಎಲ್ಲಾರು ಸುತ್ತಿ ಹಿಡ್ಕೊಂಡಿರುತ್ತೆ. ತೆಗೆದು ಬಿಸಾಕ್ ಆಚೆ. ಸಿಗುತ್ತು ತೆಗೆದೆ ಎಷ್ಟೇ ಇವತ್ತಿನವರೆಗೂ ಬಿಡ್ತಾ ಇದ್ದಿದ್ದೆಲ್ಲ ರಾಮಬಾಣವೆಲ್ಲ ಬಿದಿರು ಕಡ್ಡಿ ಆಗೋಗ್ತಾ ಇತ್ತು. ಈಗ ಬಿಡ್ತೀನಿ ನೋಡು ಸರ್ಕಾಸ್ತ್ರ, ಒಂದು ಸಾರಿ ಬಿಟ್ಟ ಅಂದ್ರೆ ಹಿಂದಕ್ಕೆ ಬರೋ ಹಾಗೆ ಇಲ್ಲ. ಬಿಡ್ತೀನಿ ನೋಡ್ತಿರೋ ನೋಡ್ತಿರೋ. ಹಣ ಕೊಡಲ್ವೇನಪ್ಪ? ಒಂದು ಸೇಬು ಕೊಡಪ್ಪ. ನಿನ್ನ ಮನೆ ಹಾಳಾಗ, ನಿನ್ನ ಕೈ ಸೇದುವಾಗ ನಿನಗೆ ನನ್ನ ಮಗನ ಬಲಿ ಬೇಕಾಗಿತ್ತು. ನನಗೆ ಗೊತ್ತಿತ್ತು ನೀನ್ ಈ ಬೀದಿ ಬಂದಾಗ್ಲಿ ಯಾರ್ದಾದ್ರೂ ಜೀವ ತಗೋತಿ ಅಂತ. ಅದಕ್ಕೆ ನನ್ ಮಗನೇ ಸಿಗ್ಬೇಕಾ? ಅಯ್ಯೋ ದೇವರೇ. ದಯವಿ ಯಾರು ಗಲಾಟೆ ಮಾಡ್ಬೇಡಿ ಅಮ್ಮ. ಈ ಮಗು ಕಡೆಯವ್ರು ಯಾರು? ನಾನೇ ಡಾಕ್ಟರ್ ಮಗುನ ತಾಯಿ. ಹೆಂಗೈತೆ ಮಗ? ನನ್ನ ಕೈಯಲ್ಲಿ ಏನೂ ಇಲ್ಲಮ್ಮ. ಮಗು ತಲೆಗೆ ತುಂಬಾ ಏಟು ಬಿದ್ದಿದೆ. ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್ ಇಂದ ಡಾಕ್ಟರ್ ಬರೋರ್ಗೆ ಏನು ಹೇಳೋಕ್ಕೂ ಸಾಧ್ಯವಿಲ್ಲ. ಅದು ಇನ್ನು 2 ಗಂಟೆ ಒಳಗೆ ಬಂದ್ರೆ ಮಾತ್ರ ಸಾಧ್ಯ. ಕಾರಲ್ಲೋ ಟ್ಯಾಕ್ಸಿಲೋ ಬೇಗ ಕರ್ಕೊಂಡ್ಬಂದ್ರೆ ಒಳ್ಳೇದಮ್ಮ. ಕಾರು ಟ್ಯಾಕ್ಸಿ ಎಲ್ಲಿಂದ ತರಲಿ? ಅಯ್ಯೋ ನನ್ನ ತಂದೆ ಯಾರಾದ್ರೂ ಉಳಿಸ್ಕೊಡಿಯಪ್ಪ. ಅಯ್ಯೋ ನನ್ನ ತಂದೆ ಕಾಪಾಡೋರು ಯಾರು ಇಲ್ವಿ? ಅಯ್ಯೋ ನನ್ನ ಮಗನ ಯಾರಾದ್ರೂ ಉಳಿಸ್ಕೊಡಿಯಪ್ಪ. ಅಯ್ಯೋ ದೇವ್ರೆ. ನನ್ನ ಅಪ್ಪಣೆ ಹಿಂದೆ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ನಿನ್ನ ಕಾರನ್ನ ಉಪಯೋಗಿಸ್ಕೊಡು. ಇದರಲ್ಲಿ ಯಾವೊಂದು ನನ್ನ ತಪ್ಪಿ ನಡೆದ್ರು ಆವತ್ತಿನ ದಿವಸ ಈ ಮನೆಯಲ್ಲಿ ಈ ಮನದಲ್ಲಿ ನಿನ್ನ ಸ್ಥಾನ ಇರೋದಿಲ್ಲ. ಅದು ಇನ್ನು 2 ಗಂಟೆ ಒಳಗೆ ಬಂದ್ರೆ ಮಾತ್ರ ಸಾಧ್ಯ. ಕಾರಲ್ಲೋ ಟ್ಯಾಕ್ಸಿಲೋ ಬೇಗ ಕರ್ಕೊಂಡ್ಬಂದ್ರೆ ಒಳ್ಳೇದಮ್ಮ.
ಹೇಗಿದ್ದಾಳೆ, ನೀನ್ ಹೇಗಿದೀಯಾ? ನಿಮ್ಮ ಆಶೀರ್ವಾದದಿಂದ ಇಬ್ರು ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕಪ್ಪ, ನನಗೂ ಅದೇ ಬೇಕಪ್ಪ. ಮನೆವರೆಗೂ ಬರಬಹುದಾಗಿತ್ತಲ್ಲ. ಎಲ್ಲಪ್ಪ ಕೆಲಸ ಕಾರ್ಯಗಳು ತಾಪತ್ರೆ, ಯಾಕೆ ಹೇಳಿ ಪ್ರಾಣ ಹಿಂಡ್ತಾ ಇದೆ. ಇಲ್ಲೇ ಮೈಂಡ್ ಸೂಪರಿಂಟೆಂಡೆಂಟ್ ನೋಡೋಣ ಅಂತ ಬಂದಿದ್ದೆ. ನಿನ್ನ ನೋಡಿದೆ, ಬಹಳ ದಿವಸ ಆಯ್ತು, ಎರಡು ಮಾತು ಆಡ್ಕೊಂಡು ಹೋಗೋಣ ಅಂತ ಹೇಳಿದೆ. ನೀವು ಹೋಗಿ ಬರ್ತಾನೆ, ಒಂದ್ ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿ ಹೇಳ್ಬಿಡಪ್ಪ. ಏನಪ್ಪ ನಟರಾಜ, ಸ್ವಲ್ಪ ಹೀಗೆ ಬಾ, ಒಂದು ವಿಷಯ ಹೇಳೋಣ ಅಂತ. ಇದರಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗ್ಬಹುದು, ಅಂದ್ರೆ ಗಾಬರಿ ಆಗುವಂತದ್ದೇನು ಇಲ್ಲ. ಹೇಳಿ ಸ್ವಲ್ಪ. ಏನಿಲ್ಲ, ಈ ವಸಂತ ಇದ್ದಾಳಲ್ಲ, ಇವಳಿಗೆ ಈ ಮದುವೆ ಗಂಡಿನ ಸಂಪರ್ಕ ಅಂತಂದ್ರೆ ಸಿಡಿ 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 ಅಂತ ಸಿಡಿದು ಬೀಳ್ತಾ ಇದ್ಲು. ಅದೇನಪ್ಪ ಮಾಡುವವು, ಏನು ಇಷ್ಟರ ಮಟ್ಟಿಗೆ ನಿನ್ನ ಜೊತೆಗೆ ಹೊಂದ್ಕೊಂಡು ಅನ್ಯೋನ್ಯವಾಗಿದ್ದಾಳೆ ಅಂದ್ರೆ ಆಶ್ಚರ್ಯ ಅಪ್ಪ ಆಶ್ಚರ್ಯ. ಎಲ್ಲ ಅವನ ಚಿತ್ತ ನೋಡು, ಇವಳು ಯಾವ ಜಾತಿ ಹೆಣ್ಣು ಅಂತ ಕಂಡುಹಿಡಿಯೋದೇ ಕಷ್ಟವಾಗೋಗ್ಬಿಟ್ಟಿದೆ ಅಂತೀನಿ. ನೋಡು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಯಬಹುದು, ಈ ಹೆಣ್ಣಿನ ಮನಸ್ಸು ಅದರಲ್ಲೂ ಇಂಥ ಹೆಣ್ಣಿನ ಮನಸ್ಸು ಕಂಡುಹಿಡಿಯೋದು ಕಷ್ಟ ಅಪ್ಪ ಕಷ್ಟ ಕಷ್ಟ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಲೋ ಅಪ್ಪ ನಟರಾಜ, ಇವಳಿಗೆ ಇಷ್ಟ ಇದ್ದಿದ್ದು ಮದುವೆ ಮೇಲೆಲ್ಲ, ಇವಳ ತಾತನ 52 ಲಕ್ಷ ರೂಪಾಯಿ ಆಸ್ತಿ ಮೇಲೆ. ಇವಳು ಮದುವೆ ಆದೊರ್ತು ಆಸ್ತಿ ಇವಳಿಗೆ ಸೇರ್ಕೂಡುದು ಅಂತ ನಮ್ಮನ್ನೆಲ್ಲ ಸಾಕ್ಷಿಯಾಗಿ ಇಟ್ಕೊಂಡು ವಿಲ್ ಬರೆದಿಟ್ಟ ಇವಳ ತಾತ. ಇವಳು ಅವನಿಗಿಂತ ಕಿಲಾಡಿ ಓಡಿಸಿದ್ನು ಬುದ್ಧಿನ. ಹೇಗಿದ್ರು ಬೆಳಕರ್ದ ನೀನ್ ಸತ್ತೋಗ್ತೀಯ, ಆಸ್ತಿನೆಲ್ಲ ಹೊಡ್ಕೊಂಡು ಮಜವಾಗಿರ್ಬಹುದು ಅಂತ ಲೆಕ್ಕ ಹಾಕೊಂಡು ನಿನ್ನ ಮದುವೆ ಆದ್ರು. ನಿನ್ನ ಅದೃಷ್ಟವಶಾತ್ ನೀನ್ ಬದುಕೊಂಡೆ, ಮುಂದಾದ್ದೆಲ್ಲ ನಿನ್ಗೆ ಅನುಭವ ಆಗಿದೆಯಲ್ಲಪ್ಪ. ಆ ಕಿಲಾಡಿ ಮುದುಕ ಏನ್ ಮಾಡಿದ್ದ ಗೊತ್ತೇ? ಇವಳು ಮದುವೆ ಆದ ಗಂಡನ ಜೊತೆಯಲ್ಲಿ 1 ತಿಂಗಳು ನೆಟ್ಟಿಗೆ ಸಂಸಾರ ಮಾಡಿದ್ರೇನೆ ಈ ಆಸ್ತಿ ಇವಳಿಗೆ ಸೇರೋದು ಅಂತ ಒಂದು ಪಕ್ಕೆ ಸೇರಿಸಿಟ್ಟಿದ್ದ. ಬಂದು ಹಳೆ ಗಂಡನ ಪಾದವೇ ಗತಿ ಅಂತ ಮತ್ತೆ ನಿನ್ನತ್ರ. ಇನ್ನೇನಪ್ಪ, ವಾಯ್ದೆ ಮುಗೀತಾ ಬಂತು. ನಿನ್ನ ಎಚ್ಚರಿಕೆಯಲ್ಲಿ ನೀನಿರು, ದೇವ್ರು ನಿನ್ ಒಳ್ಳೇದ್ ಮಾಡ. ತುಂಬಾ ಉಪಕಾರ ಆಯ್ತು ಸ್ವಾಮಿ ನಿಮ್ಗೆ. ಉಪಕಾರ ಅವನಿಗೆ ಗೊತ್ತು, ನಾನು ಬರ್ಲೆ. ನೀನ್ ಯಾರು, ನೀನ್ ಎಂಥಾವಳು, ನಿನ್ನ ಹೃದಯದಲ್ಲಿ ಎಷ್ಟು ವಿಷ ತುಂಬಿಕೊಂಡಿದ್ದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ಮನೆಯಲ್ಲಿ ನಿನಗೆ ಆಶ್ರಯ ಇಲ್ಲ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನ ಕೇಳಿ. ಅಷ್ಟು ಸಹನೆ ನನಗಿದವಲ್ಲ. ಯಾವಾಗ ನೀನ್ ನನ್ನ ಮಾತು ವಿರುದ್ಧ ನಡ್ಕೊಂಡಿರೋ ಆಗಲೇ ನನ್ನ ನಿನ್ನ ಋಣ ಹರಿದು ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೆ. ನೀನ್ ಯಾವತ್ತೋ ಮಾಡ್ಕೊಂಡಿದ್ದೆ, ಅಷ್ಟು ಹೊಡಿಲಿಲ್ಲ ನೋಡಿ ತಲೆಗೆ. ಅಣ್ಣ ಅದಕ್ಕೆ ಹಾಗೆಲ್ಲ ಬಾಯಿ ಬಂದಂಗ ಮಾತಾಡ್ಬಿಡಣ್ಣ. ನೀನು ನಿನಗೆ ಗೊತ್ತಿಲ್ಲ ಅಮ್ಮ, ನಿನ್ನಲ್ಲಿರೋ ಅಂತಃಕರಣ ಅವಳಿಲ್ಲಮ್ಮ. ನಿನ್ನ ಅತ್ತಿಗೆ ಏನ್ ನೋಡ್ರಿ ಬಹಳ ಮೆತ್ತಿಗಿದ್ದಾಳೆ,
ಅವಳು ಮಾಡ್ತಾ ಇರೋ ಒಂದೊಂದು ಕೆಲಸನ ನೆನೆಸ್ಕೊಂಡ್ರೆ ಅವಳು ಹೆಣ್ಣಲ್ಲಮ್ಮ ಹೆಣ್ಣಿನ ರೂಪ ಹೊತ್ತಿರೋ ರಾಕ್ಷಸಿ ಇಲ್ಲಿ ಇಲ್ಲಿ ಸಮಾಧಾನ ಸಮಾಧಾನ ನಿನಗೆ ಆಸ್ತಿ ಬೇಕಾಗಿತ್ತು ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಕಾಟಾಚಾರಕ್ಕೊಬ್ಬ ಗಂಡ ಬೇಕಾಗಿತ್ತ ಒಂದೂವರೆ ತಿಂಗಳ ಕಾಲ ಈ ಗಂಡ ಅನ್ನೋ ಪ್ರಾಣಿನ ನಿನ್ನಿಷ್ಟ ಬಂದಾಗ ಆಟ ಆಡಿಸ್ಕೊಂಡು ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ದೊಡ್ಡ ನಾಟಕ ನಿನ್ನೆ ಬಳಸಂಚಿಗೆ ನಾನೇ ಪರಿಹಾರ ಮನುಷ್ಯರ ಕಣ್ಣು ಮಣ್ಣೆರಚಬಹುದು ದೇವರ ಕಣ್ಣು ಮಣ್ಣೆರಚೋದಕ್ಕಾಗೋದಿಲ್ಲ ಹತ್ತು ದಿವಸ ಕದ್ದಕಲ್ಲ ಯಾವತ್ತಾದ್ರೂ ಒಂದ್ ದಿವಸ ಸಿಕ್ಕೇ ಸಿಕ್ಕಬೇಕು ಕೀಮತ್ತು ಸಿಕ್ಕಾಕೊಂಡಿದ್ದೆ ಇಲ್ಲಿ ನಿನ್ನ ನಾಟಕ ನನ್ನ ಹತ್ರ ನಡೆಯುತ್ತೆ ಬಿಡು ಗಾಡಿಯಲ್ಲಿ ಇನ್ನೊಂದು ಕ್ಷಣ ನೀನು ಇಲ್ಲಿ ನಿಂತ್ರೆ ನನ್ನ ಮನುಷ್ಯತ್ವನೇ ಕಳ್ಕೊಂಡು ಕುತ್ತಿಗೆ ಹಿಡಿದು ಆಚೆ ತಪ್ಪಬೇಕಾಗುತ್ತೆ ಅಷ್ಟೇ ನಿಮ್ಮ ಮಗ ಸ್ವಾಮಿ ಹೇಳಿದ್ರು ನಟರಾಜ್ ಇಲ್ಲಿಗೆ ಬರ್ತಿದಾರಂತೆ ನೋಡು ನೀನು ಹೊರಗಡೆನೆ ಇದ್ದು ನಟರಾಜ ಏನಾದ್ರೂ ಬಂದು ವಸಂತಾದೇವ್ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಇಲ್ಲಿಲ್ಲ ನಂಜುಂಡಯ್ಯನವ್ರ ಮನೆಗೆ ಹೋದ್ರು ಅಂತ ಹೇಳಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹಲೋ ನಾ ಸ್ವಾಮಿ ಮಾತಾಡ್ತಿರೋದು ಏನಪ್ಪಾ ಹೌದಾ ಬೇಡಪ್ಪ ಕೆಲಸ ಮುಗಿಸ್ಬಿಡ್ತೀನಿ
ಯಾರು ನೀವು? ಯಾರು ಬೇಕಾಗಿತ್ತು? ವಸಂತ ದೇವಿ ಅವ್ರು ನೋಡ್ಬೇಕಾಗಿತ್ತು. ಅವರಿಲ್ಲ, ನಂಜುಂಡ ಎನ್ನೋರ ಮನೆಗೆ ಹೋಗಿದ್ದಾರೆ. ಎಲ್ಲಿದೆ ಅವ್ರ ಮನೆ? ಬನ್ನಿ ತೋರಿಸ್ತೇನೆ. ಇದ ನಂಜುಂಡ ಎನ್ನೋರ ಮನೆ. ಸ್ವಾಮಿ ನಂಜುಂಡ ಎನ್ನೋರ್ರೆ, ಸ್ವಾಮಿ ವಸಂತ, ವಸಂತ. ಇದನ್ನ ಕೇಳೋಕೆ ಅಲ್ಲಿಂದ ಇಲ್ಲಿಗೆ ಇಷ್ಟಾಗ ಮುಖ ಮಾಡ್ಕೊಂಡು ಹಾಕೊಂಡ್ ಬಂದ್ಯ ಗ್ರಾಹಕರ ನನ್ ಹೊಟ್ಟೆ ಉರಿಯುತ್ತೆ. ನಾನವತ್ತೇ ಹೇಳಿದೆ, ಇವೆಲ್ಲ ಹೂವಿನಿಂದ ಹೂವಿಗಾರ ದುಂಬಿಗಳು, ಇವಳು ನನ್ನ ನಂಬು ಬೇಡ ಅಂತ.
ಕೇಳಿದ್ಯಾ ನನ್ನ ಮಾತನ್ನ? ಈಗಲಾದ್ರೂ ಕಬ್ಬಿಣದ ಅಂಗಡಿಲಿ ಮೊಣಕೇನು ಕೆಲಸ ಅನ್ನೋದನ್ನ ತಿಳ್ಕೊಂಡು ಇಲ್ಲಿಗೆ ಬರೋದನ್ನ ಕಟ್ ಮಾಡಿ ನಿನ್ನ ಕೂಲಿಯೋ ಕಂಬಳವೋ ಮಾಡ್ಕೊಂಡು ನೀನು ಬದುಕೋದಾರಿ ನೋಡ್ಕೊಪ್ಪ. ನನಗೆ ಹೇಳಿದಂತ ಬೇಜಾರು ಮಾಡ್ಕೋಬೇಡ, ಎಲ್ಲ ನೀನು ಒಳ್ಳೇದಕ್ಕೇನು. ಹೋಗಪ್ಪ ಹೋಗಮ್ಮ, ದೇವ್ರು ನೀನು ಒಳ್ಳೇದು ಮಾಡಿ ಹೋಗಪ್ಪ. ದಾರಿ ತಪ್ಪೇನಾದ್ರೂ ಇಲ್ಲಿ ಬಂದ್ಬಿಟ್ಟಿದ್ರ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು? ಇಲ್ಲ ನಿಮ್ಮ ಹತ್ರಕ್ಕೆ ಬಂದು. ಹಾಗಾದ್ರೆ ನಿಮ್ಮ ನಾಗರಿಕತೆ ನಾಟಕ ಬಿಟ್ಟು ಸ್ವಲ್ಪ ಸರಿಯಾಗಿ ಮಾತನಾಡೋದು ಕಲ್ತುಕೊಳ್ಳಿ. ಈಕೆ 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 ನಿಮಗೆ ಅಲ್ಲ, ನಿಮ್ಮನ್ನು ಮದುವೆ ಆಗಿದ್ದು ಯಾವುದೋ ಒಂದು ತಪ್ಪಿನಿಂದ. ಆ ಸುದ್ದಿ ನಿಮಗೆ ಯಾಕ್ರಿ? ಇವರು ನನ್ನ ಪರವಾಗಿ ಮಾತಾಡ್ತಿದ್ದಾರೆ. ಓಹೋ, ದೇವಿಯವರು ತಮ್ಮ ಸಂಸಾರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಲಾಯರ್ ಕರ್ಕೊಂಡು ಬಂದಿದ್ದಾರೋ? ಇವರು ಲಾಯರ್ ಅಲ್ಲ. ಮತ್ತೆ ಯಾರು ಅಂತ ತಿಳ್ಕೊಳ್ಳಿ? ಅದನ್ನ ನೀವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾರು ಅಂತ ತಿಳಿದವರ ಪ್ರಶ್ನೆಗೆ ಉತ್ತರ ಹೇಳೋ ಅವಶ್ಯಕತೆನೂ ಇಲ್ಲ. ನಾನು ಹೇಳ್ತೀನಿ, ನಾನು ಲಾಯರ್ ಆಗಿ ಇಲ್ಲಿಗೆ ಬಂದಿಲ್ಲ. ಬಂದೇವಿ ನಾನು ಬಾಲ್ಯ ಸ್ನೇಹಿತರು ಅಲ್ದೆ ಅಲ್ದೆ ವಸಂತ ಹೇಳ್ಬಿಟ್ಲ ಭಯ ಯಾಕೆ ಮುಂದೆ ವಸಂತ ದೇವಿನ ಮದುವೆ ಆಗೋನು. ಯಾಕೆ ನಚ್ಚರ? ನಿಮ್ಮ ವಿವೇಕ ಕೇರಿ, ವಸಂತ ದೇವಿಗೆ ಆಗ್ಲೇ ಮದುವೆ ಆಗಿದೆ ಗೊತ್ತಿಲ್ಲ ನಿಮ್ಗೆ? ಅದ್ ನನಗ್ ಗೊತ್ತು. ಆ ಮದುವೆಯಿಂದ ಆಕೆ ಬಿಡುಗಡೆ ಮಾಡಿದಂತ ನೀವು ನನಗ್ ಬರ್ಕೊಡ್ಬೇಕು. ಯಾಕೆ? ಅದು ವಸಂತ ದೇವರ ಅಪೇಕ್ಷೆ. ನಿನ್ನ ಅಪೇಕ್ಷೆ ಇದಕ್ಕೋಸ್ಕರವೇ ಒಂದೂವರೆ ತಿಂಗಳು ಬಾಯ್ ಬೇಕಿದೆ ನಿನ್ನ ಹತ್ರ. ನಿನ್ಗೆ ಆ ರೀತಿ ಅಪೇಕ್ಷೆ ಇದ್ದಿದ್ರೆ ನೀನ್ ಆಗ್ಲೇ ಮದುವೆ ಮಾಡ್ಕೊಂಡು ಸುಖವಾಗಿರ್ಬಹುದಾಗಿತ್ತಲ್ಲ. ನೀನ್ ನನ್ನ ಹತ್ರ ಬರ್ಬೇಕಾದ ಅವಶ್ಯಕತೆನೆ ಇರ್ಲಿಲ್ಲ. ಸುಮ್ಮನೆ ತರಲ ಮಾತಾಡಬಿಟ್ಬಿಟ್ಟು ನಾನ್ ಹೇಳ ಬರ್ಕೊಡ್ರಿ. ಓಹೋ, ನೀವ್ ಹೇಳಿದ್ರೆ ನಾನು ಬರ್ಕೊಡ್ಬೇಕಾ? ಅದಕ್ಕೋಸ್ಕರ ಹೆಂಗ್ಸನ್ ರಕ್ಷಣೆ ತಗೊಂಬಂದಿದ್ದೀರಾ? ಒಬ್ರೆ ಬರ್ಬೇಕಾಗಿತ್ತು. ಬಂದಿದ್ರೆ ಹೇಗ್ ಬರ್ಕೊಡ್ತಿದ್ದೆ ಅಂತ ನಿಮ್ಗೆ ಗೊತ್ತಾಗ್ತಿತ್ತು.
ಕೋಪಿಸ್ಕೊಂಡ್ಬಿಡಿ ನಟರಾಜ, ನನಗೋಸ್ಕರ ನೀವು ಬಹಳ ತೊಂದರೆ ಅನುಭವಿಸಿದ್ದೀರಿ. ಅಷ್ಟಾದ್ರೂ ಅನುಕಂಪ ಇದೆಯಲ್ಲ ನನ್ನ ಮೇಲೆ ನಿನಗೆ. ಕೊನೆಯದಾಗಿ ಕೇಳ್ತಿದ್ದೀನಿ, ದಯವಿಟ್ಟು ಈ ಒಂದು ಮಾತು ನೆನೆಸ್ಕೊಡಿ. ಒಂದು ಮಾತು ಅಂತ ಎಷ್ಟೋ ಮಾತುಗಳು ನಡೆಸ್ಕೊಟ್ಟಾಯ್ತು. ನಾನು ಜೈಲಿನಲ್ಲಿದ್ದಾಗ ಇದು ಒಂದು ಮಾತು ನಡೆಸ್ಕೊಡಿ ಅಂತ ನೀನು ನನ್ನ ಮದುವೆ ಆದೆ. ಜೈಲಿನಿಂದ ಬಿಡುಗಡೆಯಾಗಿ ನಾನು ನಿನ್ನ ಮನೆಗೆ ಬಂದೆ, ಕುತ್ತೆ ಹಿಡಿದ ಆಚೆ ನೋಕಿಸ್ದೆ. ಮತ್ತೆ ನೀನೇ ನನ್ನ ಮನೆಗೆ ಬಂದೆ, ನಿಮ್ಮ ಆಶ್ರಯ ಬೇಕು ಅಂತೆ. ನಿಮ್ ಪಾಠ ಸೇವೆ ಮಾಡ್ಕೊಂಡಿರ್ತೀನಿ ಅಂತೆ. ಒಂದೂವರೆ ತಿಂಗಳ ಕಾಲ ನಾವಿಬ್ರು ದೂರ ದೂರ ಇರಬೇಕು ಅಂತೆ. ಒಂದೂವರೆ ತಿಂಗಳಲ್ಲ, ಒಂದು ವರ್ಷ ಬೇಕಾದ್ರೂ ನಿನಗೋಸ್ಕರ ಕಾಯ್ತೀನಿ ಅಂತ ನಾನಂತೆ. ಈಗ ಕೈ ಹಿಡಿದು ಕಣ್ಣ ಹತ್ರ ಬಂದು ನಾನೆನ್ನೊಬ್ಬನ ಮದುವೆ ಆಗ್ತೀನಿ, ದಯವಿಟ್ಟು ಈ ನನ್ನ ಕೊನೆ ಮಾತು ನಡೆಸ್ಕೊಡಿ ಅಂತ ಕೇಳ್ತಾ ಇದ್ದೀಯ. ಬಹುಶಃ ಇದೇ ನನ್ನ ಜೀವನದ ಕೊನೆ ಮಾತು ಅಂತ ಕಾಣುತ್ತೆ. ನೋಡಿ ಮಿಸ್ ನಟರಾಜ್, ವಿಷಯ ಇಷ್ಟೇ. ನಿಮ್ ಸಂಬಂಧ ಅವ್ರು ಬೇಕಿಲ್ಲ, ಕಾರಣ ನೀವು ಅವರನ್ನು ಪ್ರೀತಿಸ್ತಾ ಇಲ್ಲ. ನಾನು ಪ್ರೀತಿಸ್ತಾ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಅಣ್ಣ, ನೀವು ಪ್ರೀತಿಸ್ತಾ ಇದ್ದೀರಿ, ಆದ್ರೆ ಈಕೆ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂದೆ. ನೀವ್ ಯಾಕೆ ಪ್ರೀತಿಸ್ತಾ ಇದ್ದೀರಾ? ಖಂಡಿತ ಪ್ರೀತಿಸ್ತಾ ಇದ್ದೀನಿ ರೀ. ಅದ್ರ ಗುರ್ತು ಏನ್ ಮಾಡ್ಬೇಕು ಹೇಳಿ? ಬೆಟ್ಟದ ಮೇಲೆ ಹೊರಡ್ಬೇಕಾ, ಸಮುದ್ರಕ್ಕೆ ಹಾರಬೇಕಾ, ಇಲ್ಲ ಕಾಲ ಸ್ವಲ್ಪ ಹುಟ್ಟದ ಕೈ ಇಡಬೇಕಾ, ನಿಮ್ಮ ಶಾಲ್ಗೋರ್ಗಳ ಮುಂದೆ ಹೋಗಿ ನಿಂತ್ಕೋಬೇಕಾ ಹೇಳ್ರಿ? ಬೇಷ್ 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 ಬೇಷ್, ಯಾವ ನಾಟಕದ ಮಾತುಗಳು ಇವು? ನಾಟಕ ಇವ ನಾಟಕ ಏನ್ ಬಂತು? ಆಕೆ ಏನ್ ಆಸೆ ಪಡ್ತಾವ ಅದನ್ನ ಕಣ್ಮುಚ್ಚಿ ತೆಗೆದೊಳಗ ನಾ ಮಾಡಿ ತೋರಿಸ್ತೀನಿ. ಆಕೆ ಬೇಕಂದ್ರೆ ನನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಹಾಗಾದ್ರೆ ನೀವ್ ಆಕೆ ಸುಖ ನೋಡ್ಕೋತೀರಾ? ಸುಖವಾಗಿ ಆಕೆ ಕಾಲ ನನ್ ಕಣ್ಣೇ ಹಾಸ್ತೀನಿ. ಬೇಡಿ ಬೇಡಿ, ಮಾತನ್ ಬೇಡಿ, ನಿಮ್ ಮನಸ್ಸಲ್ಲಿದ್ರೆ ಸಾಕು. ವರ್ಷಲ್ಲ ಆಕೆ ಸುಖವಾಗಿ ತಿಳಿಸ್ತೀನಿ. ಆದ್ರೆ ಒಂದು ವಿಷಯ, ಏಕೆ ಮದುವೆ ಆಗ್ಬೇಕಾಗಿರೋ ನಿಮಗೆ ಒಂದು ಮಾತು ಹೇಳ್ಬೇಕಾಗಿದೆ. ಏಕೆ ನನ್ನ ಮನೆಗಿದ್ದು ಅಂತ ನೀವು ಯಾವ ವಿಧವಾದ ಅನುಮಾನನೂ ಪಡಬೇಕಾಗಿಲ್ಲ. ಏಕೆ ಶೀಲಕ್ಕೆ ಭಂಗ ಬಂದಿಲ್ಲ, ಕನ್ಯಾಗೆ ಬಂದ್ಲು, ಕನ್ಯಾಗೆ ಉಳ್ಕೊಂಡಿದ್ದಾಳೆ. ಒಂದ್ಸಾರಿ ಓದ್ನೋಡಿ, ಓದ್ಕೊಂಡು ನಾನು ಏನು ಮಾಡ್ಲಿ? ಪೆನ್ ಕೊಡಿ, ಸೈನ್ ಮಾಡ್ತೀನಿ. ನೀವೇ ಅಲ್ಲಿ ನಾನೆಲ್ಲ ಹೊಸ ಕಟ್ಕೊಂಡು ಸಾಯ ನಿಮ್ಗೆ ಇಷ್ಟನಾ?
ಹೆಣ್ಣಿನಲ್ಲಿ ಕಂಡು ಛಲ ಸಾಧಿಸಲು ಇದೇನಾ? ಅಲ್ಲೇ ಬರಬೇಡಿ ಇಲ್ಲಿ. ಬೇಕು ಅಂತ ನಿರ್ಧಾರ ಮಾಡ್ಕೊಂಡ ಮೇಲೆ ಯಾಕೆ ಬದುಕಬೇಕು, ಯಾಕೆ ಹಿಂದೆ ಕೊಡಬೇಕು? ಏನು ಯೋಚನೆ ಮಾಡಿದ್ರಿ? ನಮ್ಗೆ ಹೇಳ್ಬಾರ್ದ? ಸಮಯ ಮೀರ್ತಾ ಇದೆ. ಹೌದು, ಹೆಚ್ಚು ಅಂದ್ರೆ ಇನ್ನು 10 ನಿಮಿಷ ಇದೆ. ಮತ್ತೆ ತಡೆ ಅದು ಕಾರಣ ಇದೆ. ಏನು? ಪ್ರಕೃತಿ ದೇವಿ ಕೋಪದಿಂದ ಬಿಡುಗಡೆ ಆಗೋದು ನಮ್ಮ ಮದುವೆ ಬಿಡುಗಡೆ ಆಗುವಷ್ಟು ಸುಲಭ ಅಲ್ಲ. ಅದಕ್ಕೆ ತಕ್ಕ ಶಾಂತಿ ಆಗಬೇಕು. ಏನ್ ಶಾಂತಿ? ಒಂದು ಜೀವ ನಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ಬಲಿಯಾದ್ರೆ ಉಳಿದವರು ಪ್ರಿಪೇರ್ ಆಗ್ತೀವಿ. ಇದೇನ್ ಸಮಸ್ಯೆ? ಪ್ರಾಣ ಹೋಗೋ ಸಮಯದಲ್ಲೂ ವಿನೋದ ಅಲ್ಲ. ವಿನೋದ ಅಲ್ಲ ವಸಂತ ದೇವಿ, ಸತ್ಯ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಡೆ, ಆ ಬಂಡೆಯಲ್ಲಿ ಸಿಡಿಮದ್ದಿಟ್ಟಿದ್ದೀನಿ. ಆ ಮದ್ದಿಗೆ ಬೆಂಕಿ ಇಟ್ಟ ತಕ್ಷಣ ಆ ಬಂಡೆ ಬೆಂಕಿ ಇಟ್ಟ ಮೇಲೆ ಉರುಳು ಬಿಡುತ್ತೆ. ಅವರು ಉಳಿಯೋ ಸಂಭವ ಇದೆ. ಆಗ ಉಳಿದವರಿದ್ರು ಅಲ್ಲಿಂದ ಪಾರಾಗ್ತದೆ. ಈಗ ಸಿಡಿಮದ್ದಿಗೆ ಬೆಂಕಿ ಇಡವರು ಯಾರು ಅನ್ನೋದೇ ಇತ್ಯರ್ಥವಾಗಬೇಕಾದ ವಿಷಯ. ಈಗ ನಮ್ಮ 3 ಜನರಲ್ಲಿ ವಸಂತ ದೇವಿ ಹೆಣ್ಣು, ಅವಳಿಂದ ಈ ಕೆಲಸ ಮಾಡಿಸೋ ಚೆನ್ನಾಗಿರೋದಿಲ್ಲ. ನಾವಿಬ್ರು ಗಂಡಸರಿದ್ದಿ ನಟರಾಜ್, ಆ ಬಂಡೆಗಳೆಲ್ಲ ಮೇಲ್ಬಿದ್ದು ಸಾಯೋದು ನಿಜನಾ? 99% ನಿಜ. ಇನ್ನು 1% ಉಳಿದ್ರೆ ಅದನ್ನು ಪವಾಡ ಅಂತ ಹೇಳ್ಬೋದು. ಈ ಮುಖ್ಯವಾದ ವಿಷಯ, ಅಕಸ್ಮಾತ್ ಅಪಾಯ ಸಿಕ್ಕಾಕೊಂಡ್ರೆ ವಸಂತ ದೇವಿನ ಪಾರ ಮಾಡ್ಬೇಕಾದ್ರೆ ಪಾರಾಗೋ ದಾರಿ ತೋರಿಸಿದ್ದೀನಿ. ವಸಂತ ದೇವಿ ಕೇಳಿದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದವರು ಬೇಕಾದ್ರೆ ಇವಾಗ ಆಕೆನ ಉಳಿಸ್ಕೋಬಹುದು. ಏನ್ ಹೇಳ ಸ್ವಾಮಿ, ಈಗ ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ನಮ್ಮಿಬ್ಬರ ಪೈಕಿ ಒಬ್ಬರು ನಿರ್ಧರಿಸಲೇಬೇಕು. ಹೇಳು, ಸಿಡಿಮದ್ದನ್ನೇ ಹಾರಿಸ್ತೀಯಾ? ಹಾರಿಸ್ಲಿ ವಸಂತ, ನನ್ನ ಕೈಯಾರ ನಾನೇ ನನ್ನ ಕೊಲೆ ಮಾಡ್ಕೊಳ್ಳ. ಸಮಯ ಕಳೀತಾ ಬಂತು, ಇನ್ನು 5 ನಿಮಿಷ ಮಾತ್ರ ಉಳಿದಿದೆ. ನೀನ್ ಸಾಯ್ತೀಯ, ಚಿಂತೆ ಇಲ್ಲ. ಹೇಗಿದ್ರು ಸಾಯೋ ನಿಜ. ನೀವಾದ್ರೂ ಇಲ್ಲಿಂದ ಪಾರಾಗಿ. ನಾನು ಪಾರಾಗಿ ನಿನ್ನನ್ನು ಸಾಯೋದಕ್ ಬಿಡ್ಲೆ. ಎಲ್ರು ಉಸಿರು ಕಟ್ಟಿ ಸಾಯೋದಕ್ಕಿಂತ ನಾನ್ ಸಾಯೋದೇ ಮೇಲು. ನೀನ್ ಸಾಯ್ಬಾರ್ದು, ನೀನ್ ಬದುಕಿರ್ಬೇಕು. ಸಿಡಿ ಮದ್ದನ್ನಲ್ಲಿದ್ದಾಗಲೇ ನಾನೇ ಅದನ್ನ ಹಾರಿಸೋದು ಅಂತ ನಿರ್ಧಾರ ಮಾಡಿದೆ. ಏನಿನ್ನು ಸಕ್ಕರೆ ಗುಂಪು ಏನ್ ಹೇಳುತ್ತೋ ನೋಡೋಣ ಅಂತ ಕಾದೆ. ವಸಂತ, ಅವತ್ ಕೋರ್ಟ್ ನಲ್ಲಿ ನನಗೆ ಮರಣದಂಡನೆ ವಿಧಿಸಿದಾಗ ಅಯ್ಯೋ ನಾನು ಸತ್ತೋಗ್ತೀನಲ್ಲ ಅಂತ ಭಯಪಟ್ಟೆ. ಇವತ್ತು ನನ್ನ ಕೈ ಹಿಡಿದ ಹೆಂಡತಿ ಇನ್ನೊಬ್ಬನ ಮದುವೆ ಆಗ್ತೀನಿ ಅಂತ ಹೇಳುವಾಗ ಆ ಸಾವನ್ನ ಆದಷ್ಟು ಬೇಗ ಬಾ ಬಾ ಅಂತ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸಾಲಿದಕ್ಕೆ ಬಿಡಲ್ಲ, ನಾನು ನಿಮ್ಮ ಸಾಲಿದಕ್ಕೆ ಬಿಡಲ್ಲ. ನಾನೇ ಸಾಯ್ಬೇಕು ಅಂತ ನಿರ್ಧರಿಸಿರುವಾಗ ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವೇ ನನ್ನ ದೇವ್ರು, ನೀವೇ ನನ್ನ ಬಾಳನ್ನು ಬೆಳಕು.
ನೀವೇ ನನ್ನ ಉಸಿರು, ನೀವೇ ನನ್ನ ಸರ್ವಸ್ವ, ಎಲ್ಲ ನೀವೇ ನೀವೇ ನೀವೇ. ಇಲ್ಲೇ ಬದುಕಿದ್ದಾಗ್ಲಂತೂ ನಾವು ಸುಖ ಪಡ್ಲಿಲ್ಲ, ಸಾಯವಾಗಾದ್ರೂ ನಿನ್ನ ಒಟ್ಟಿಗೆ ಸತ್ತು ಬಿಡೋಣ, ಒಟ್ಟಿಗೆ ಸತ್ತು. ನಾನು ಬೇಗ ಸಾಯ್ಬೇಕು ಅಂತ ಸಿಡಿ ಮದ್ದನ್ನು ಅಷ್ಟು ದೇವಕ್ಕೆ ಹಾಕಿದೆ. ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿತ್ತು, ನಾನು ಮುತ್ತೈದೆಯಾಗಿ ಬಾಳ್ಬೇಕಾಗಿತ್ತು. ಅದಕ್ಕೆ ದೇವರು ನನಗೆ ಆಸ್ತಿ ನುಡಿಸ್ಕೊಟ್ಬಿಟ್ಟ, ನನ್ನ ಆಸ್ತಿ ನುಡಿಸ್ಕೊಟ್ಬಿಟ್ಟು. ನಿಮ್ಮ ವಸತಿ, ನಿಮ್ಮ ವಸತಿ, ನನ್ನ ವಸತಿ. ಇದು ಇವತ್ತು ನಿನ್ನೆ ಕಂಡಮ್ಮ, ಕಾಲ ಕಾಲದಿಂದ ಬಂದಿರೋದು. ನಿಜ ತಾತ, ಏನ್ ಬಿದ್ರೇನೆ ನೋವಿನ ಅರಿವಾಗೋದು. ಹೆಣ್ಣಿಗೆ ಗಂಡ ಅನ್ನು ಆಸ್ತಿ ಬಿಟ್ಟು ನೀಕೆಲ್ಲ ಆಸ್ತಿಯನ್ನು ತೃಣ ಸಮಾನ ಅನ್ನೋ ನನಗೆ ಚೆನ್ನಾಗಿ ಅರ್ಥವಾಯ್ತು. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.